ಯಾರಾದರೂ ಇದ್ದೀರಾ? ಇದ್ರೆ ಏನಾದರೂ ಒಂದು ಸೈನ್ ಮಾಡಿ. ನಾವು ನಿಮ್ಗೋಸ್ಕರನೇ ಬಂದಿರೋದು. ಎಲ್ಲರಿಗೂ ತೊಂದರೆ ಕೊಡ್ತಾ ಇರೋದು ನೀವೇನಾ? ನೀವು ನಮ್ಮ ಎದುರುಗಡೆ ಬರೋವರೆಗೂ ನಾವೆಲ್ಲೂ ಹೋಗಲ್ಲ. ನಮ್ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಾ ಇರೋದು ನೀವೇನಾ? ನಾವು ನಿಮ್ಗೋಸ್ಕರನೇ ಬಂದಿರೋದು. ನಮ್ ಜೊತೆ ಮಾತಾಡೋಕೆ ಇಷ್ಟ ಇದೆಯಾ? ಗಂಡ ಹೆಣ್ಣ ಇದ್ರೆ ಏನಾದ್ರೂ ಒಂದು ಸೈನ್ ಮಾಡಿ. ನೀವು ಎಲ್ಲೇ ಹೋದ್ರು ನಮ್ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸ್ಟಾರ್ಟ್ ಮಾಡಿ ನಿಯರ್ಲಿ ಒಂದು 2.5 ಇಯರ್ಸ್ ಆಯ್ತು. ಮುಂಚೆ ಇಲ್ಲೇ ಪಕ್ಕದಲ್ಲಿ ಒಂದು ಗುಗ್ರೆಟಿ ಅಂತೇಳಿ ಒಂದು ಏರಿಯಾ ಇತ್ತು, ಅಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಬರೋದು. ಸೇಮ್ ಏನು ಎನ್ವಿರಾನ್ಮೆಂಟ್ ಸೇಮ್ ಇದೆಯೋ ಅದೇ ಥರ ಎನ್ವಿರಾನ್ಮೆಂಟ್ ಅಲ್ಲಿ ಕೂಡ ಇತ್ತು ಇದರಲ್ಲಿ ಗುಗ್ರೆಟಿಯಲ್ಲಿ. ಬಟ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಿತ್ತು ಬೆಳೆ. ನಾನು ಇದು ಒಂದು ಕಲ್ಟಿವೇಷನ್ ಸೈಕಲ್ ಬಂದ್ಬಿಟ್ಟು 28 ಡೇಸ್ ಸೈಕಲ್ ಇದು. ಅಲ್ಲಿ ನಿಯರ್ಲಿ 25 ಡೇಸಿಗೆ 26 ಡೇಸಿಗೆ ಎಲ್ಲ ಬಂದ್ಬಿಡೋದು. 3 ಸೈಕಲ್ಸ್ ಆಗಿ ಬರ್ತಿತ್ತು. ಒಂದೇ ಟೈಮ್ ಕಲ್ಟಿವೇಟ್ ಮಾಡಿದ್ರೆ 3 ಟೈಮ್ ಹಾರ್ವೆಸ್ಟಿಂಗ್ ಆಗ್ತಿತ್ತು ಅಲ್ಲಿ ಆ ಜಾಗದಲ್ಲಿ. ಅಲ್ಲಿ ಏನ್ ಸಮಸ್ಯೆ ನನಗೆ, ನಾನು ರೆಗ್ಯುಲರ್ ಆಗಿ ರಾತ್ರಿ 2 ಗಂಟೆ 3 ಗಂಟೆಗೆ ಹೋಗ್ತಿದ್ದೆ ಬರ್ತಿದ್ದೆ, ಏನ್ ಸಮಸ್ಯೆ ನನಗೆ ಯಾವ್ದು ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ನಾನು ಇಲ್ಲಿ ಬಂದು ಈ ಜಾಗಕ್ಕೆ ಬಂದು 6-7 ಮಂತ್ಸ್ ಆಯ್ತು. January 11th ಇಂದ ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲಿ. ಇಷ್ಟೊತ್ತಿಗಾಗ್ಲೇ 7 ಮಂತ್ಸ್ ಅಲ್ಲಿ ನಿಯರ್ಲಿ 3 ಪೀಕ್ ಬರಬೇಕಾಗಿತ್ತು ನನಗೆ.
ಬಟ್ ಒಂದೇ ಪೀಕ್ ಬರ್ತಾ ಇದೆ, ನಾನು ಏ ಹಾಕಿದ್ರು ಪೂರ್ತಿ ಸ್ಪಾಯ್ಲ್, ಪೂರ್ತಿ ಸ್ಪಾಯ್ಲ್ ಆಗ್ಬಿಡೋದು. ಎಷ್ಟು ನಾನು ಏನು ಅದಕ್ಕೆ ಏನೇನು ಟ್ರೈ ಮಾಡಬೇಕು, ಎಕ್ಸ್ಪರ್ಟ್ಸ್ ನ ಬಾಂಬೆ ಇರೋ ಎಕ್ಸ್ಪರ್ಟ್ಸ್, ಒಂದಿಬ್ರು ಬೆಂಗಳೂರಲ್ಲಿ ಐ ಎಚ್ ಆರ್ ಅಲ್ಲೇ ಇರೋ ಸೈಂಟಿಸ್ಟ್ ನ ಎಲ್ಲರೇ ಕನ್ಸಲ್ಟ್ ಮಾಡಿದ್ದೀನಿ, ಏನೇನು ಹೇಳಿದಾರೋ ಎಲ್ಲ ವೇಸ್ಟ್ ನ ಕೂಡ ಟ್ರೈ ಮಾಡಿಬಿಟ್ಟಿನಿ. ಏನು ಮಾಡಿದ್ರು ನನಗೆ ಪೀಕೆ ಬರಲ್ಲ. ಅದರದ್ದು ಬಂದು ಈ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಅನ್ಕೊಂತ ಇದ್ದೀರಾ, ಇಲ್ಲಾಂದ್ರೆ ನಿಮ್ಮ ಮಾಡಿದ ಪ್ರಿಪರೇಷನ್ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ಕೊಂತ ಇದ್ದೀರಾ? ಮಾಡಿದಷ್ಟು ಪ್ರಿಪರೇಷನ್ಸ್ ನಾನ್ ಮಾಡ್ತಿರೋವೇ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿ ಬಂದಿರೋದು. ನಾನೇನು ಪ್ರಾಡಕ್ಟ್ ನ ಕಳಿಸಿದೀನಿ ಎಫ್ ಎಸ್ ಎಸ್ ಎಂದ ಅಪ್ರೂವಲ್ ಆಗಿದೆ ಅದು. ಅಂದ್ರೆ ನಾನು ಈಗ ಇಲ್ಲಿ ಮಾಡ್ತಾ ಇರೋವೇ ಅಲ್ಲಿ ಮಾಡ್ತಾ ಇರೋ ಸೇಮ್, ಆಲ್ಮೋಸ್ಟ್ 100% ಸೇಮ್ ವೇ. ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಏನು ಇಲ್ಲೇ ಇಲ್ಲ. ಅಲ್ಲಿ ಬರೀ ನಾನು 30 kg ಸೀಡ್ಸ್ ಹಾಕಿದ್ರೆ 600 kg ವರೆಗೂ ಮಶ್ರೂಮ್ಸ್ ತೆಗಿತಾ ಇದ್ದೆ ನಾನು. ಬಟ್ ಇಲ್ಲಿ ನಾನು 225 kg ಸೀಡ್ಸ್ ಇದೆ ಕೆಪಾಸಿಟಿ ಬಂದ್ಬಿಟ್ಟು 400 kg. ನಾನು ಬರೀ 225 kg ಹಾಕಿದ್ರೆ ಬರೀ 10 kg ಮಾತ್ರ ಔಟ್ಪುಟ್ ಆಗಿದೆ ನನಗೆ ಅಷ್ಟೇ. ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರಲ್ಲ ಮುಂಚೆ ಸೇಮ್ ಆಸ್ ಇಟ್ ಇಸ್ ಅದೇ ಮಾಡ್ತಾ ಇದ್ರೆ ಸೇಮ್, ಬೇರೆ ಡಿಫ್ರೆನ್ಸ್ ಇಲ್ಲ. ಅದರಲ್ಲಿ ಇರೋ ಪ್ರೊಡಕ್ಷನ್ ಕಲ್ಟಿವೇಶನ್ ಒಂದೇ ವೇನೆ, ಬೇರೆ ದಾರಿನೇ ಇಲ್ಲ. ಅದು ನಾವು ಬೇರೆ ಆಲ್ಟರ್ನೇಟ್ ಫಾರ್ಮುಲಾಸ್ ಏನು ಯೂಸ್ ಮಾಡಲ್ಲ, ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಆಗಿನೇ ಮಾಡೋದು. ಅಲ್ಲಿಕ್ಕಿಂತ ಹೈಫೈ ಟೆಕ್ನಾಲಜಿನ ನಾನು ಇಲ್ಲಿ ಯೂಸ್ ಮಾಡ್ಬಿಟ್ಟು ಮಾಡ್ತಿದ್ದೀನಿ. ಸೊ ಇಲ್ಲಿ ಬಂದ್ಮೇಲೆ ಏನು ಮಾಡಿದ್ರು ಔಟ್ಪುಟ್ಟೇ ಬರಲ್ಲ ನನಗೆ. ಎಷ್ಟು ನಾನು ಏನೆಲ್ಲ ಟ್ರೈ ಮಾಡಿದ್ದೀನಿ ಅಂತಂದ್ರೆ, ನನ್ನಷ್ಟು ಟ್ರೈ ಮಾಡಿದವರು ನಾನು ಇಲ್ಲಿ ಬರೀ 1,00,000 rupees ಇನ್ವೆಸ್ಟ್ ಮಾಡಿದ್ದೀನಿ, 12 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರಕ್ಕಿಂತ ಜಾಸ್ತಿ ನಂದು ಅಪ್ರೂವಲ್ ಆಗಿರೋದು ಇಲ್ಲಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಡೀ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ನಂದು 9ನೇ ಅಪ್ರೂವಲ್ ಆಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅಂತದ್ದು ನನ್ನ ಕೈಯಲ್ಲೇನೆ ಪೀಕ್ ಬರ್ತಾ ಇಲ್ಲ. ಈಗ ಅಲ್ಲಿ ಹಾಕಿದೀನಲ್ಲ ಆತರ ಫುಲ್ ಬ್ಲಾಕ್ ಆಗಿ ಹೋಗ್ಬಿಡೋದು. ಎಷ್ಟು ಹಾಕ್ತೀನಿ ಎಲ್ಲ ಬ್ಯಾಗ್ಸ್ ಬ್ಲಾಕ್ ಆಗ್ಬಿಡೋದು. ಅದರಲ್ಲಿ ಒಂದು ನನ್ನ 500 bags ಹಾಕಿದ್ರೆ ಒಂದು 10-20 bags ಮಾತ್ರ ಉಳಿಯೋದ್ ನನಗೆ ಅಷ್ಟೇ. ಉಳಿದ ಎಲ್ಲ ಬ್ಲಾಕ್ ಆಗಿ ಎಲ್ಲ ಸ್ಪಾಯ್ಲ್ ಆಗ್ಬಿಡ್ತಾ ಇತ್ತು. ಅದರಲ್ಲಿ ನಾನು ಫೈನಾನ್ಷಿಯಲಿ ನನಗೆ ತುಂಬಾ ಹೊಡೆತ ಬಿದ್ದಿದೆ ಇಲ್ಲಿ ಬಂದಾಗಿಂದ. ಫೈನಾನ್ಷಿಯಲಿ ತುಂಬಾ ಅಂದ್ರೆ ತುಂಬಾ ಹೊಡೆತ. ಏನು ಮಾಡಿದ್ರು 1 rupee ಹುಟ್ಟಲ್ಲ, 1 rupee ಹುಡ್ತಾ ಇಲ್ಲ ನನಗೆ ಇಲ್ಲಿ. ಅಲ್ಲಿ ನಾನು ಅಲ್ಲಿರ್ಬೇಕಾದ್ರೆ ಬಂದು ಇಲ್ಲಿ ಫಾರ್ಮಿಗೆ ಅವ್ರಾಗವ್ರೇ ಕಸ್ಟಮರ್ಸ್ ಬಂದು ತಗೊಂಡು ಹೋಗ್ತಿದ್ರು ನನ್ನ ಹತ್ರ. ಇಲ್ಲಿ ಎಷ್ಟು ನಾನು ಮಾರ್ಕೆಟಿಂಗ್ ಮಾಡಿದ್ದೀನಿ ನಾನು ಅಲ್ಲಿ, ನಾನು ಒಬ್ಬನೇ ಮಾಡ್ತಾ ಇದ್ದೆ, ನನ್ನ ಜೊತೆಗೆ ಯಾರು ಕೆಲಸದವ್ರು ಕೂಡ ಇರಲಿಲ್ಲ. ಬಟ್ ಇಲ್ಲಿ 4 ಜನ ಕೆಲಸದವ್ರು ಇದ್ದಾರೆ ನನ್ನ ಹತ್ರ. ಆದ್ರೆ ಕೂಡ ಮಾರ್ಕೆಟಿಂಗ್ ಅಂತೂ 1 paisa ಹೋಗ್ತಾ ಇಲ್ಲ, ಔಟ್ಪುಟ್ ಅಂತೂ ಅಸಲ್ ಬರ್ತಾನೆ ಇಲ್ಲ. ಹಿಂಗೆ ಸಮಸ್ಯೆ ಇಲ್ಲಿ ಈ ಜಾಗದಲ್ಲಿ ಸ್ಪೆಷಲಿ. ನಾನು ಬಂದಾಗಿದ್ದು 7 months ಆಯ್ತಲ್ವಾ, 7 months ಅಲ್ಲಿ ಮೇಲೆ 1,00,000 rupees ನಾನೇ ಸಾಲದಲ್ಲ ಆಗ್ಬಿಟ್ಟಿದ್ದೀನಿ ಬೇರೆಯವರಿಗೆ. ನಾನು ಮುಂಚೆ ನನಗೆ ಯಾವಾಗ ಈ ತರ ಸಮಸ್ಯೆ ಕಾಡಕ್ ಸ್ಟಾರ್ಟ್ ಆಯ್ತು, ನನ್ ಇದು ಫಾರ್ಮಿಂದ ಒಂದೇ ಅಂತಲ್ಲ ವೈಯಕ್ತಿಕ ನನ್ನ ಸಾಂಸಾರಿಕ ಸಂಬಂಧದಲ್ಲೂ ಕೂಡ ಜಗಳ ಸ್ಟಾರ್ಟ್ ಆಯ್ತು. ಈ ಜಾಗ ಬಂದ ಮೇಲೆ, ಹೌದೌದು ಬಂದ ಮೇಲೆ ಸ್ಟಾರ್ಟಿಂಗ್ ಒಂದು 3 months ಏನು ಇರಲಿಲ್ಲ. ಬಟ್ ನಾನು ಯಾವಾಗ ನಾನು ಇಲ್ಲಿಂದ ಪ್ರೊಡಕ್ಷನ್ಸ್ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ, ಮನೆಯಲ್ಲಿ ಪರ್ಸನಲ್ ವಿಷಯ ವಿಚಾರದಲ್ಲಿ ಕೂಡ ತುಂಬಾ ಜಗಳ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಒಬ್ರಿಗೊಬ್ರು ಆಗ ಬರ್ತಿರ್ಲಿಲ್ಲ, ಇವಾಗ ಸದ್ಯ ಕೂಡ ಒಬ್ರಿಗೊಬ್ರು ಆಗ ಬರಲ್ಲ. ನಮ್ಮ ಮದರ್ ಇನ್ ಮಾತು ನಮ್ಮ ಫಾದರ್ ಕೇಳಲ್ಲ, ನಮ್ಮ ಫಾದರ್ ಹೇಳಿದ್ ನಮ್ಮ ಮದರ್ ಕೇಳಿಲ್ಲ, ಇಬ್ರು ನಮ್ಮ ಮಾತಂತೂ ಕೇಳದೇ ಇಲ್ಲ. ಈ ತರ ಇಲ್ಲಿ ಬಂದಾಗ ಸ್ಟಾರ್ಟ್ ಆಯ್ತು ನನಗೆ. ನಾನು ನನಗೆ ಹಿಂಗೆ ಒಬ್ರು ನಮ್ಮ ಫ್ರೆಂಡ್ ಹತ್ರ ನಾನು ಹೋಗ್ಬಿಟ್ಟು ಹೇಳ್ದೆ, ಸುಮ್ನೆ ಶೇರ್ ಮಾಡ್ಕೊಂಡೆ ನಮ್ಮ ಫ್ರೆಂಡ್ ಹತ್ರ. ನನಗೆ ಯಾಕೋ ಡೌಟ್ ಕಣೋ, ಎಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡಿದಾರೋ ಏನಾಗಿದನು ಚೆಕ್ ಮಾಡಿಸು ಅಂತ ಹೇಳಿದರು. ಬಟ್ ನನ್ನ ಮುಂಚೆ ಇದೆಲ್ಲ ಬ್ಲಾಕ್ ಮ್ಯಾಜಿಕ್ ಇದೆಲ್ಲ ನಂಬ್ತಾ ಇರಲಿಲ್ಲ. ನಾವು ಕಾಲೇಜ್ ಡೇಸ್ ಅಲ್ಲಿ ನಮಗೆಲ್ಲ ಚಾಲೆಂಜ್ ಮಾಡ್ತಿದ್ರು, ನೀನು ಆ ಗೋರಿ ಮೇಲೆ ಹಸಿ ಮಾಂಸ ತಗೊಂಡು ಕುತ್ಕೋಬೇಕು ರಾತ್ರಿ ಇಡೀ ರಾತ್ರಿ, ಆತರ ಎಲ್ಲ ಆತರ ಚಾಲೆಂಜಸ್ ಎಲ್ಲ ಮಾಡಿದೀವಿ ನಾವು. ನನಗೆ ಆತರ ಯಾವತ್ತು ನಾನು ಅದು ನನಗೆ ಗೊತ್ತೇ ಆಗಿಲ್ಲ. ಬಟ್ ಯಾವಾಗ ನನಗೆ ಇಲ್ಲಿ ಬಂದು ಅವಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅನ್ನಿಸ್ತು ಹೇಳ್ತಿದ್ರು. ಅಲ್ಲಿರ್ಬೇಕಾದ್ರೆ ತುಂಬಾ ಜನ ಬರೋರು ಹೋಗೋರು, ನಮ್ಮ ರಿಲೇಷನ್ಸ್ ಆಗ್ಲಿ ಬೇರೆಯವರು ಫ್ರೆಂಡ್ಸ್ ಆಗ್ಲಿ, ಫಾರ್ಮಿಂಗ್ ಇಷ್ಟು ಚೆನ್ನಾಗಿ ಮಾಡಿದೀಯಲ್ಲ ನೀನು, ಚಿಕ್ಕದ್ರಲ್ಲೇ ಇಷ್ಟು, ಇದ್ರಲ್ಲಿ ಕಾಲ್ ಭಾಗ ಮಾತ್ರ ಇತ್ತದ ಅಷ್ಟೇ, ಈ ಶೆಡ್ ಎಷ್ಟಿದೆ ಅಲ್ವಾ ಅದ್ರಲ್ಲಿ ಕಾಲ್ ಭಾಗ ಮಾತ್ರ ಇತ್ತದು. ನನಗೆ ಬೆಳಿತಿರೋದ್ ನೋಡಿ ಯಾರಾದ್ರೂ ನಿನ್ ಬೆಳಿತಿರೋದ್ ನೋಡಿ ಯಾರಾದ್ರೂ ಇದು ಮಾಡ್ತಿದಾರೆ ನೋಡಿ, ಯಾರೋ ಬ್ಲಾಕ್ ಮ್ಯಾಜಿಕ್ ನಿನಗೆ ಮಾಡಿಸಿದಾರೆ ನೋಡಿ ಚೆಕ್ ಮಾಡೋ ಚೆಕ್ ಮಾಡ ಅಂತಿದ್ರು. ನಾನು ಏ ಅದೆಲ್ಲ ಏನಾಗತ್ ಬಿಡು, ಯಾವಾಗ ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲದೆ ನಮ್ಮ ಮಿಸ್ಸಸ್ ಕೂಡ ಜೊತೆಗೆ ಮಾತಾಡ್ಲಾರ್ದಂಗೆ ಯಾವಾಗ ಆಯ್ತು
ನನ್ನ ಮಗನ ಕೂಡ ಎತ್ಕೊಳಕ್ ಬಿಡ್ತಿರ್ಲಿಲ್ಲ ನನಗೆ. ಸೊ ನಾನಾಗ ಕುತ್ಕೊಂಡು ಒಂದ್ ದಿವಸ ಒಬ್ನೇ ಕುತ್ಕೊಂಡಾಗ ಇಲ್ಲಿ ಆಲೋಚನೆ ಮಾಡ್ದೆ, ನೋಡೋಣ ಏನಾದ್ರೂ ಟ್ರೈ ಮಾಡಿ ನೋಡುವ ಅಂತೇಳಿ. ಇಲ್ಲೇ ಒಬ್ರು ಇದ್ರು, ನನಗೆ ಪರಿಚಯದವ್ರು ಒಬ್ರು ಇದ್ದು, ಅವ್ರ ಹತ್ರ ಹೋದೆ ನಾನು. ಹೇಳ್ಕಂಡೆ ಇರೋ ಸಮಸ್ಯೆ ಎಲ್ಲ ಈ ತರ ಆಗ್ತಿದೆ, ಫೈನಾನ್ಷಿಯಲಿ ತುಂಬಾ ಹೊರತ ಬಿದ್ದಿದೆ, ನನಗೆ ಕಾರಣನೇ ಗೊತ್ತಾಗ್ತಿಲ್ಲ, ನಾನು ಮಾಡಿರೋ ಸಾಲದ ಬಗ್ಗೆ ನನಗೆ ಲೆಕ್ಕನೇ ಇಲ್ಲ ನನ್ನ ಹತ್ರ ಅಂತಂದ್ರೆ, ಅವರು ನೀವು ಒಂದು 10 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಹೋದೆ ನಾನು 10 ಡೇಸ್ ಬಿಟ್ಟು ಅವ್ರ ಹತ್ರ ಹೋದಾಗ ಅವಾಗ ಅವರು ಇಲ್ಲ, ನಿಮ್ ರಿಲೇಷನ್ ಅಲ್ಲೂ ಯಾರೋ ಮಾ ಅಕ್ಷರದವ್ರು ಯಾರೋ ನಿನಗೆ ಮಾಡಿಸಿದ್ದಾರೆ, ತುಂಬಾ ಸ್ಟ್ರಾಂಗ್ ಆಗಿ ಮಾಡಿಸಿದ್ದಾರೆ, ನೀನು ಅಟ್ಲೀಸ್ಟ್ ಇದ್ರೆ. ನಾನು ಆಕ್ಚುಲಿ ಒಂದು ಗೌರ್ಮೆಂಟ್ ಎಂಪ್ಲಾಯ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೇಮ್ ನಮ್ಮ ಮಿಸ್ಸಸ್ ಕೂಡ ಸೇಮ್ ಡಿಪಾರ್ಟ್ಮೆಂಟ್, ಅವರು ಡಾಟಾ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ತರ ನಿನಗೆ ಈ ಊರಲ್ಲೇ ಇರಬಾರ್ದು, ಇಲ್ಲ ಸೂಸೈಡ್ ಮಾಡ್ಕೋಬೇಕು ಅನ್ನೋ ತರ ನಿನಗೆ ಗೊತ್ತಿರಲಾರ್ದಂಗೆ ಏನೋ ಮಾಡಿದ್ದಾರೆ, ಅವಾಗ ಗೊತ್ತಾಯ್ತು ನನಗೆ ಏನ್ ಮಾಡ್ಬೇಕು ಅಂತೇಳಿ. ತುಂಬಾ ಬ್ಲಾಂಕ್ ಆಯ್ತು ನನಗೆ, ವಿಚಾರ ಮಾಡಕ್ ಕೂತ್ಕೊಂಡೆ. ಆಗ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಿದ್ದೆ, ವಾಟ್ ಆಲ್ ದಿ ಇದು ಏನಂತಾರೆ ಅಬ್ಸರ್ವೆನ್ಸ್ ಫಾರ್ ದಿಸ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂತೇಳಿ. ನನಗೆ ಅದಕ್ಕೂ ಮುಂಚೆನೆ ನನಗೆ ಅನಿಸ್ತಾ ಇತ್ತು ಇಲ್ಲಿ ಬಂದಾಗ, ಇದು ಯಾಕೋ ನನಗೆ, ನಾನು ಒಬ್ನೇ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ, ನಾನು ಆಫೀಸಿಗೆ ಬರ್ಬೇಕು, ನಾನು ಆಫೀಸಿಂದ ಬಂದಾಗ ಎಲ್ಲ ಕೆಲಸದಾರೆಲ್ಲ ಹೋಗ್ಬಿಡ್ತಾರೆ, ನಾನು ಒಬ್ನೇ ಕುತ್ಕೊಂಡು ಸಾಯಂಕಾಲ ಅದು ಏನೇನು ಪ್ರಿಲಿಮಿನರಿ ನಾಳೆ ಬೆಳಿಗ್ಗೆ ಏನೇನ್ ಬೇಕು ಅರೇಂಜ್ಮೆಂಟ್ಸ್ ಚಿಕ್ಕ ಪುಟ್ಟ ಅರೇಂಜ್ಮೆಂಟ್ಸ್ ಎಲ್ಲ ನಾನು ಮಾಡ್ತಿದ್ದೆ, ಅದನ್ನ ಅರೇಂಜ್ಮೆಂಟ್ ಮಾಡ್ಕೊಂತಿದ್ದೆ. ಆಗ ಒಂದ್ ಎರಡು ಟೈಮ್ ನನಗೆ ಯಾರೋ ಇಲ್ಲೇ ನನ್ನ ಎದುರುಗಡೆ ನನ್ನ ಬತ್ತದುಲ್ಲ ಹಾಕಿದೀನಿ, ಒಂದು ಬಣವೆ ಹಾಕಿದೀನಿ, ಅಲ್ಲಿ ಬಣವೆ ಹತ್ತಿರ ನಿತ್ಕೊಂಡು ಬಗ್ಗೆ ನೋಡಂಗಾಗೋದು ಈ ತರ ಎಲ್ಲ ಅನಿಸ್ತಿತ್ತು ನನಗೆ. ಸರಿ ಅಂತೇಳಿ ಸುಮ್ ಸುಮ್ನೆ ಇದ್ದಕ್ಕಿದಂಗೆಲ್ಲ ಲೂಸ್ ಬಂಪ್ಸ್ ಬರೋದು ಇಲ್ಲಿ ಕುತ್ಕೊಂಡಾಗ ಅನ್ಸಾಯ್ತು ನನಗೆ. ನಾನು ಅವಾಗ ಅದ್ರ ಬಗ್ಗೆ ರೀಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಗೂಗಲ್ ಅಲ್ಲಿ, ಈ ತರ ಯಾವ್ದು ಅಂತಂದ್ರೆ ಪ್ರೆಸೆನ್ಸ್, ಇಫ್ ಇನ್ ದಿ ಕೇಸ್ ಆಫ್ ಎನಿ ನೆಗೆಟಿವ್ ಎನರ್ಜಿ ಪ್ರೆಸೆನ್ಸ್ ಇದ್ರೆ ಸೊ ಆತರ ಆಗುತ್ತೆ ನಿಮಗೆ ಅಂತೇಳಿ ನನಗೆ ಗೊತ್ತಾಯ್ತು. ಸೊ ನಾನು ಆಗ ಇಮ್ರಾನ್ ಸರ್ ನಂಬರ್ ತಗೊಂಡೆ, ಸರ್ಚ್ ಮಾಡ್ತಾ ಇಲ್ಲೇ ನಾನು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ವಿಡಿಯೋಸ್ ನೋಡ್ತಾ ಇದ್ದೆ, ಏನಾಗುತ್ತೆ ಹೆಂಗಿರುತ್ತೆ ಏನಾಗುತ್ತೆ ಎಫೆಕ್ಟ್ಸ್ ಏನೇನಾಗುತ್ತೆ ಈ ತರ ನೋಡಿದಾಗ ನನಗೆ ನಮ್ಮ ಕರ್ನಾಟಕದಲ್ಲಿರೋ ಯಾವ ಗ್ರೂಪ್ಸ್ ಈ ತರ ಚೆಕ್ ಮಾಡ್ಸಕ್ಕೆ ಅಂತೇಳಿ ನೋಡಿದಾಗ ಇಮ್ರಾನ್ ಸರ್ ಅವ್ರ ನಂಬರ್ ಸಿಕ್ತು ನನಗೆ. ಅವಾಗ ನಾನು ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ, ಸರ್ ಈ ತರ ಇದೆ ಸಮಸ್ಯೆ ಅಂದ್ರೆ ಅವ್ರು ಹೇಳಿದ್ರು ಇರ್ಬಹುದು ಆಗ್ಬಹುದು ಅಂತೇಳಿ, ಫೋಟೋ ಕಳಿಸಿ ನಿಮ್ ಫಾರ್ಮ್ ಇಂದು ಅಂತ ಹೇಳಿದಾಗ ನಾನೆಲ್ಲ ಫೋಟೋಸ್ನ ಪಿಕ್ಸ್ನ ಕ್ಲಿಕ್ ಮಾಡಿ ಸೆಂಡ್ ಮಾಡಿದಾಗ ಅವಾಗ ಅವ್ರು ಕನ್ಫರ್ಮೇಶನ್ ಕೊಟ್ಟರು, ಇಲ್ಲ ಈ ತರ ಇದೆ ಸಮಸ್ಯೆ ಇದೆ, ಸೊ ಅದನ್ನ ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ ನಿಮ್ಗೆ. ಸೊ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಡ್ತೀನಿ ನಾನು, ಆಗ ಬರ್ತೀನಿ ಅಂತ ಹೇಳಿದ್ಮೇಲೆ ನಾನು ಆದ್ಮೇಲೆ ಕುತ್ಕೊಂಡು ನಾನು ನಮ್ಮ ಕೆಲ್ಸದವ್ರಿಗೆ ವಿಚಾರ ಮಾಡಿದೆ ನನಗೆ ಒಬ್ಳಿಗೆ ಹಿಂಗಾಗಿದೇನೋ ಇಲ್ಲ ಅವರಿಗೂ ಏನಾದ್ರೂ ಈ ತರದ ಏನಾದ್ರು ಆಕ್ಟಿವಿಟೀಸ್ ಏನಾದ್ರೂ ಅವ್ರಿಗೆ ಕಂಡು ಬಂದಿದೆ ಅಂತೇಳಿ ಇವತ್ತು ಮಧ್ಯಾಹ್ನ ನಾನು ಹೆಣ್ಮಗಳನ್ನ ಕರೆಸಿದ್ದೆ. ಯಾಕಂದ್ರೆ ಕೆಲಸ ಇಲ್ಲ ಅಂತಂದ್ರೆ ನಾನು ಲೇಬರ್ನ ಕರೆಸಲ್ಲ, ಕಾಸ್ಟ್ ಆಫ್ ಲೇಬರ್ ಸುಮ್ಮನೆ ವೇಸ್ಟ್ ಅವ್ರಿಗೆ ಅಂತೇಳಿ ಕರೆಸಲ್ಲ. ನಾನು ಕರೆಸಿ ಕೇಳಿದೆ ನಾನು ಮಧ್ಯಾಹ್ನ, ಅಣ್ಣ ನಾನು ಕುತ್ಕೋಬೇಕಾದ್ರೆ ಒಂದ್ ಎರಡು ಟೈಮ್ ಇಂದ ನೆರಳು ಓಡಾಡ್ದಂಗಾಯ್ತು, ಹೊರಗಡೆ ಓಡಾಡ್ದಂಗಾಯ್ತು ಅಂತ ಹೇಳಿದ್ರು ಅವರು. ಒಂದ್ 3-4 ಟೈಮ್ ಆಯ್ತಣ ನಾನು ಏನೋ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ, ಇಲ್ಲ ಇದೇನಾದ್ರೂ ಶೇಕ್ ಆಗಿರುತ್ತೆ ನಾನು ಆತರ ಮೈಂಡ್ ಅಲ್ಲಿ ಏನಾದ್ರು ಆಗುತ್ತೆ. ಅವ್ರು ಸುಮಾರು 20 ವರ್ಷದಿಂದ ಈ ಹೊಲದಲ್ಲಿ ಕೆಲ್ಸಕ್ಕೆ ಬರ್ತಿದ್ದಾರೆ, ಬೇರೆ ಬೇರೆ ಕೋಳಿ ಫಾರ್ಮ್ ಇದೆ ಪೌಲ್ಟ್ರಿ ಫಾರ್ಮ್ ಇದೆ ಅದಕ್ಕೆ ಬರ್ತಿದ್ರು. ಅವಾಗೆಲ್ಲ ನಮ್ಗೇನು ಅನ್ಸಿಲ್ಲ ಅಣ್ಣ, ಈಗ ಯಾಕೋ ನೀನ್ ಕೇಳಿದ್ಮೇಲೆ ನಾನು ಹೇಳ್ತಿದ್ದೀನಿ, ಇಲ್ಲಾಂದ್ರೆ ನಾನು ಮುಂಚೆನೆ ಹೇಳಿದ್ರೆ ಯಾರು ನಂಬಲ್ಲ ಅಂತೇಳಿ ನಾನು ಹೇಳಿರ್ಲಿಲ್ಲ ಅಂತೇಳಿ. ಸುಮಾರು ಜನ ಆ ಕಡೆ ಹಿಂದೆ ಎಲ್ಲ ಮಾಟ ಮಂತ್ರ ಮಾಡ್ತಾರೆ, ಅದಿದ್ದು ಮಾಡ್ತಾರೆ, ಯಾರೋ ಬರ್ತಾರೆ ಕೋಳಿ ಕಟ್ ಮಾಡ್ತಾರೆ ಸಾಕ್ತಾರೆ ಹೋಗ್ತಾರೆ ಹಿಂಗೆ, ಇವ್ರದ್ದು ಕೂಡ ಸುಮಾರಷ್ಟು ಕೋಳಿಗಳೆಲ್ಲ ಸತ್ತೋಗ್ಬಿಡ್ತಾವೆ ಇದ್ದಕ್ಕಿದ್ದಂಗೆ. ನಿಮ್ಗೆ ಕನ್ಸಲ್ಲಿ ಏನೇನು ಕಾಣುತ್ತೆ? ನನಗೆ ಕನ್ಸಲ್ಲಿ ನಿಮಗೆ ಯಾರೋ ಒಂದು ಓಲ್ಡ್ ಲೇಡಿ, ಒಂದು ಮುದುಕಿ ವಯಸ್ಸಾಗಿರೋ ಹೆಣ್ಮಗಳು ಬಂದು, ಅವ್ರು ಪರಿಚಯ ಇದಾರ ನಿಮಗೆ? ನನಗೆ ಪರಿಚಯನೇ ಇಲ್ಲ. ತುಂಬಾ ಹೈಟ್ ಇರ್ತಾರೆ, ನನಗೂ ಹೈಟ್ ಇದಾರೆ ಅವರು, ನನಗೂ ಹೈಟ್ ಇದಾರೆ. ಬ್ಯಾಗ್ ಅಲ್ಲಿ ಬಂದು ದುಡ್ಡು ಕೊಡೋದು. ಯಾವ ಜಾಗದಲ್ಲಿ? ಯಾವ್ದೋ ಒಂದು ಊರು ಹೊರಗಡೆ ಕಟ್ಟೆ ಮೇಲೆ. ಆ ಜಾಗ ನೀವ್ ಮುಂಚೆ ಹೋಗಿದ್ದೀರಾ? ನನಗೆ ಆ ಜಾಗನೇ ಗೊತ್ತಿಲ್ಲ, ನನಗೆ ಆ ಜಾಗನೇ ಪರಿಚಿತ. ಹೆಂಗ್ಸು ಅಪರಿಚಿತ? ಹೌದೌದು, ಅವಳು ಸ್ಟ್ರೇಂಜರ್, ವೆರಿ ಸ್ಟ್ರೇಂಜರ್ ಟು ಮೀ. ಬಂದು ಅವರು ಸೂಟ್ ಕೇಸ್ ಅಲ್ಲೆಲ್ಲ ತುಂಬಾ ದುಡ್ಡು ಕೊಟ್ಟು ಹೋಗೋದು. ದುಡ್ಡು ಯಾವ್ದು, ಹಳೆ ನೋಟ್ಸ್ ಇಲ್ಲ ಹೊಸ ನೋಟ್ಸ್? ಇವಾಗ ನಾನು ಅದನ್ನ ಓಪನ್ ಮಾಡಿಲ್ಲ ಸರ್. ಅವರು ಪ್ರಯತ್ನ ಬರ್ತಿದ್ದಾರೆ, ಬಟ್ ನಾನು ಅದು ನೀನ್ ಇದನ್ನ ನನಗೆ ಯಾಕೆ ಕೊಡ್ತಿದ್ದಿ
ನಾನು ಯಾಕೆ ತಗೋಬೇಕು ಇದನ್ನ ಅಂದ್ರೆ ನಾನು ಪ್ರಶ್ನೆ ಮಾಡಿದ್ರು ನೀವು ಮಾಡಿದ್ದೀನಿ ಸುಮಾರು ಟೈಮ್ ಮಾಡಿದ್ದೀನಿ ನನಗೆ ಇದೆಲ್ಲ ಇವಾಗಲ್ಲ ಸುಮಾರು ಒಂದು 6 ಮಂತ್ಸ್ 6 ಇಯರ್ಸ್ ಇಂದ ನನಗೆ ಈ ತರದ್ದು ಕನಸು. ಓಕೆ, ಅದಕ್ಕೇನು ರಿಪ್ಲೈ ಮಾಡ್ತಿದ್ರು ಅವರು? ಅವ್ರು ಏನು ರಿಪ್ಲೈ ಮಾಡ್ತಿರ್ಲಿಲ್ಲ, ನಾನು ತಿರುಗಿ ನೋಡೋದ್ರಲ್ಲಿ ಅವ್ರು ಇರ್ತಿರ್ಲಿಲ್ಲ. ಸರ್, ಕನಸು ಬಂದು ನಿಮ್ ಮನೆಯಲ್ಲಿ ಇದ್ರೇನೆ ಈ ತರ ಬರುತ್ತಾ ಇಲ್ಲ ಇಲ್ಲಿ ಮಲಗು? ನಾನು ಎಲ್ಲಿ ಹೊರಗಡೆ, ನಾನು ಆಕ್ಚುಲಿ ಇದಕ್ಕೂ ಮುಂಚೆ ನಂದು ಫಸ್ಟ್ ಪೋಸ್ಟಿಂಗ್ ಬಂದು ಪ್ರೊಫೆಷನಲ್ ಫೀಲ್ಡ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಆಗಿರೋದು ನಂದು. ನಾನು ಬೆಂಗಳೂರಲ್ಲಿ ನಿಯರ್ಲಿ 2 ಇಯರ್ಸ್ ಆಗಿ ಪ್ರೊಫೆಷನಲ್ ಆಫೀಸರ್ ಆಗಿ ವರ್ಕ್ ಮಾಡಿದ್ದೀನಿ. ಅಲ್ಲಿ ಇದ್ದ ಕೂಡ ಆಗ್ತಾ ಇತ್ತು, ನಾನು ಹೊಸಪೇಟೆಗೆ ಬಂದೆ, ಹೊಸಪೇಟಲ್ಲಿ ಇದ್ದೆ, ನಾನು ತಾಲೂಕ್ ಲೆವೆಲ್ ಅಲ್ಲಿ ಆಫೀಸರ್ ಆಗಿ ಕೊಟ್ಟಿದ್ರು ನನಗೆ. ನಾನು ಆಕ್ಚುಲಿ ಬೆಳೆದಿರೋದೆಲ್ಲ ಹೊಸಪೇಟಲ್ಲೇ, ನಾನು ನನ್ನ ಪ್ಲೇಸಿಗೆ ತಗೊಂಡೆ ನಾನು ವಾಪಸ್ ಪೋಸ್ಟಿಂಗ್. ಅಲ್ಲಿ ಬಂದಾಗ ಕೂಡ ಆಯ್ತು. ಆದ್ಮೇಲೆ ಗುಲ್ಬರ್ಗಾದಲ್ಲಿ ವರ್ಕ್ ಮಾಡಿದ್ದೀನಿ, ಗುಲ್ಬರ್ಗಾದಲ್ಲಿ ಡಿಸ್ಟ್ರಿಕ್ಟ್ ಚೈಲ್ಡ್ ಮಕ್ಕಳ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ವರ್ಕ್ ಮಾಡಿದ್ದೀನಿ ಅಲ್ಲಿ. ಅಲ್ಲಿ ಇದ್ದ ಕೂಡ ನಾನು ಒಬ್ಬನೇ ಇದ್ದೆ ಆಗ, ನಾನು ನನ್ನ ಬ್ಯಾಚುಲರ್ ಆಗಿದ್ದೆ ಆಗ. ಅವಾಗ್ಲೂ ಈ ತರ ಕನಸು ಬರ್ತಾ ಇತ್ತು ನನಗೆ ಆಗಾಗ. ಅಂದ್ರೆ ಸೇಮ್ ರಿಪೀಟ್ ಆಗ್ತಾ ಇರುತ್ತೆ? ಹೇಗೆ ಸೇಮ್? ಸೇಮ್ ಲೇಡಿ, ಸೇಮ್ ರಿಪೀಟ್. ಅದಾದ್ಮೇಲೆ ಸುಮಾರು ತುಂಬಷ್ಟು ಟೈಮ್ ನನಗೆ ಯಾರೋ ಒಂದು ಜೆಂಟ್ಸ್ ಯಾರೋ ಬರೋದು, ಬಾ ನಿನಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರೋದು. ಬಟ್ ನಾನು ಅವ್ರ ಜೊತೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ಗೊತ್ತಿರ್ತೀರಿ. ನಾನು ಎದ್ದು ತುಂಬಾ ಭಯ ಬಿದ್ದು, ನಾರ್ಮಲ್ ನಮ್ಮಂಗೆ ಇರೋದು, ಪೇಟ ಗೀಟ ಕಟ್ಕೊಂಡು ಓಲ್ಡ್, ಅವ್ರು ಕೂಡ ಏಜ್ಡ್. ಅಂದ್ರೆ ಡ್ರೆಸ್, ಡ್ರೆಸ್ ಸೆನ್ಸ್ ಎಲ್ಲ ನಾರ್ಮಲ್ ಆಗಿ ಈಗ ಧೋತಿ ಈಗ ನಮ್ಮಲ್ಲಿ ಕೂಡ ಆತರ ಡ್ರೆಸ್ಸಿಂಗ್ ಮಾಡ್ತಾರೆ. ಸೊ ನನಗೆ ಹಳೆ ಕಾಲದವ್ರು ಹಾಕ್ತಾರ, ಹಳೆ ಕಾಲದವ್ರು ಹಾಕ್ತಾರಲ್ಲ ಆತರ. ಅವರು ಅವ್ರು ಬಂದು ವಯಸ್ಸಾಗಿತ್ತು, ಅವ್ರಿಗೆ ವಯಸ್ಸಾಗಿತ್ತು, ಅಜ್ಜಿನೂ ಅವ್ರಿಗೂ ಲೇಡಿಗೂ ವಯಸ್ಸಾಗಿತ್ತು, ಅವ್ರಿಗೂ ವಯಸ್ಸಾಗಿತ್ತು. ಬಟ್ ನನಗೆ ನಾವು ಮೈನಿಂಗ್ ಮಾಡ್ತಾ ಇದ್ವಿ, ನಾನು ಇದೆಲ್ಲ ಜಾಬ್ ಮಾಡೋಕ್ಕಿಂತ ಮುಂಚೆ ಮೈನಿಂಗ್ ಎಕ್ಸ್ಪೋರ್ಟ್ ಇತ್ತು ನಮ್ದು. ಸೊ ಆಗ ಏನಾಗಿತ್ತು ಅಂತಂದ್ರೆ, ನಾನು ಮೈನಿಂಗ್ ರಾತ್ರಿ ಮುಗಿಯದೆ ಲೋಡಿಂಗ್ ಎಲ್ಲ ಮುಗಿದ್ರೆ ಒಂದು 2.5-3 ಗಂಟೆ ಆಗ್ತಾ ಇತ್ತು. ಒಂದು ನಿಮಿಷ, ಒಂದ್ ಟೈಮು ರಾತ್ರಿ 2.5-3 ಗಂಟೆಗೆ ಮೈನಿಂಗ್ ಮುಗಿಸ್ಕೊಂಡು ಲೋಡಿಂಗ್ ಎಲ್ಲ ಮುಗಿಸಿ ಗಾಡಿನೆಲ್ಲ ಕಳಿಸ್ಬಿಟ್ಟು ಅವ್ರಿಗೆ ಏನೇನು ದುಡ್ಡು ಕೊಡ್ಬೇಕು, ದುಡ್ಡು ಸುಮಾರು ದುಡ್ಡು ಇರ್ತಿದ್ವು ನಮ್ಮ ಹತ್ರ. ಆಗ ಜಾಬಲ್ಲಿ ಏನಿಲ್ಲ ಅಂತಂದ್ರೆ ಒಂದು 8 ಲಕ್ಷ ರೂಪಾಯಿ ಆದ್ರೂ ಇಟ್ಕೊಂಡು ಹೋಗ್ತಿದ್ವಿ. 8-10 ಲಕ್ಷ ರೂಪಾಯಿ ಏನು ಇಲ್ಲ ಅಂತೇಳಿ ನಾವು ರಿಸರ್ವ್ ಆಗಿ 8-10 ಲಕ್ಷ ರೂಪಾಯಿ ಇಟ್ಕೊಂಡು ಹೋಗ್ತಿದ್ವಿ. ಒಂದಿವಸ ಅಮಾವಾಸ್ಯ ರಾತ್ರಿ ಒಂದು 2:30 ಆಗಿತ್ತು. ನಾನು ಆಕ್ಚುಲಿ ನಮ್ಮ ಕೆನಾಲ್ ರೂಟಲ್ಲಿ ಹೋದ್ರೆ ನಿಯರ್ಲಿ 7 ಕಿಲೋಮೀಟರ್ಸ್ ಸೇವ್ ಮಾಡ್ಬೋದು ನಾನು. ಸೊ ಆ ರೂಟಲ್ಲಿ ಬರ್ತಿದ್ದೆ ನಾನು. ಬಂದಾಗ ಇದು ಯಾವಾಗ ಒಂದು 14-15 ವರ್ಷದ ಕೆಳಗಿನ ಮಾತಿದು, 14-15 ವರ್ಷದ ಕೆಳಗಿನ ಮಾತಿದು. ಸೊ ಆಗೇನಾಯ್ತು, ಕೆನಾಲ್ ಮೇಲೆ ತುಂಬಾ ನೀರು, ಅವಾಗ ಡ್ಯಾಮಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ನಮ್ಮನೆ. ತುಂಗಭದ್ರಾ ಡ್ಯಾಮ್ ಇದೆ ಅಲ್ವಾ, ಒಂದು 3 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್. ಆ ಕೆನಾಲ್ ಮೇಲೆ ಹೋಗ್ಬೇಕಾದ್ರೆ ಒಂದು ವೈಟ್ ಲೇಡಿ ತುಂಬಾ ಫೇರ್ ಇದ್ದಾಳೆ, ಕುಂಕುಮ ಹಚ್ಕೊಂಡಿದ್ದಾಳೆ, ಹಸಿರು ಬಳೆ ಹಾಕೊಂಡಿದ್ದಾಳೆ, ವೈಟ್ ಸ್ಯಾರಿ, ಒಳ್ಳೆ ಕುಂಕುಮ ಅರ್ಶನ ಇಲ್ಲೆಲ್ಲ ಅರ್ಶನ ಹಚ್ಕೊಂಡಿದ್ದಾಳೆ. ನನ್ನ ಕಣ್ಮುಂದೆ ಅಲ್ಲ, ಇವಾಗ ನಡೆದಿರೋ ಎಕ್ಸ್ಪೀರಿಯನ್ಸ್ ಇದು. ಏನ್ ಟೈಮಿಂಗ್ ಇತ್ತು? 2:30-3 ಗಂಟೆ ಆಗಿತ್ತಾಗ. ನಾನು ಅದೇ ಮುಗಿಸ್ಕೊಂಡು ಬರ್ತಾ ಇದ್ದೆ, ಸೊಂಡೂರಿಂದ ಮುಗಿಸ್ಕೊಂಡು ಬರ್ತಾ ಇದ್ದೆ. ನಾನು ಬರ್ಬೇಕಾದ್ರೆ ನೀರು ಮೇಲೆನೆ ಜೊತೆಗೆ ನಡೆದು, ನಿಮ್ ತಾಯಿ ಹೊಟ್ಟೆ ತಣ್ಣಗಿದೆ, ನೀನ್ ಬಿಡ್ತಿದ್ದೀನಿ ಇವತ್ತು, ಹೋಗ್ ನೀನ್ ಅಂತೇಳಿ ಹೇಳಿ, ನನ್ನ ಮುಂದೆ ಒಂದು ಐರನ್ ಬ್ರಿಡ್ಜ್ ಇದೆ, ಐರನ್ ಬ್ರಿಡ್ಜ್ ಮೇಲೆ ನಿತ್ಕೊಂಡು ನೀರಲ್ಲಿ ವಾಪಸ್ ರಿಟರ್ನ್. ಮತ್ತೆ ನಾನು ನನ್ ಸ್ಮೋಕಿಂಗ್ ಆಗ್ಬಿಟ್ಟು ಅವಾಗಿಂದನೇ ಇತ್ತು, ನಾನು ಅದೇ ಜಾಗದಲ್ಲಿ ನಿತ್ಕೊಂಡ್ಬಿಟ್ಟೆ. ಯಾಕಂದ್ರೆ ಅವಾಗೆಲ್ಲ ತುಂಬಾ ನಾವು ಯಾವ್ದಕ್ಕಾದ್ರೂ ಮುಂದೆ ನುಗ್ಬಿಡ್ತಿದ್ವಿ, ನಿತ್ಕೊಂಡ್ಬಿಟ್ಟೆ ಅಲ್ಲೇ. ಏ, ತುಂಬಾ ಕೆಟ್ಟ ಅವಾಚ್ಯ ಶಬ್ದದಿಂದ ಬೈತಿದ್ದೆ ನಾನು. ನನಗೆ ಒಬ್ರು ಆ ಟಿಪ್ಸ್ ಹೇಳಿದ್ರು ನನಗೆ, ನೀನ್ ಕೆಟ್ಟ ಕೆಟ್ಟದಾಗ ಬೈದ್ರೆ ನೀನ್ ಹತ್ರಕ್ಕೆ ಬರಲ್ಲ ಅಂತೇಳಿ ಹೇಳ್ತಿದ್ರು, ಮತ್ತೆ ಕೈಯಲ್ಲಿ ಬೆಂಕಿ ಇದ್ರೆ ಕೂಡ ಬರಲ್ಲ ಅಂತ ಹೇಳ್ತಿದ್ರು. ಸೊ ಆಗೇನ್ ಮಾಡಿದೆ, ನಾನು ಸಿಗರೇಟ್ ಲೈಟ್ ಆಫ್ ಮಾಡ್ಕೊಂಡೆ ಅಲ್ಲೇ ಅದೇ ಜಾಗದಲ್ಲಿ ನಿತ್ಕೊಂಡು, ಬ್ರಿಡ್ಜ್ ಮೇಲೆ ಹೋಗಿ ನಿತ್ಕೊಂಡು ಸಿಗರೇಟ್ ಲೈಟ್ ಆಫ್. ಯಾರು ಬರ್ತಿರ್ ಬರ್ರಿ, ನಾನು ಇಲ್ಲೇ ನಿತ್ಕೊಂಡು ಬರ್ರಿ ಅಂತೇಳಿ. ಹಂಗಾದ್ರಾಗ ಯಾರು ಬರ್ಲಿಲ್ಲ. ನೆಕ್ಸ್ಟ್ ಸ್ವಲ್ಪ ಮುಂದೆ ಬಂದೆ, ಒಬ್ಬ ವಾಚ್ಮ್ಯಾನ್ ಕುತ್ಕೊಂಡಿದ್ದ ಅಲ್ಲಿ, ಗೊತ್ತಿರೋರು, ಪರಿಚಯ ಇರೋರು ವಾಚ್ಮ್ಯಾನ್ ತಮಿಳಿಯನ್. ನಾನು ಹೇಳಿದೆ, ಅಂಕಲ್ ಈಗ ಯಾರಾದ್ರೂ ನಿಮ್ಗೆ ಲೇಡಿ ಯಾರಾದ್ರೂ ಕಂಡ್ರ, ಅಂಕಲ್ ಯಾರಾದ್ರೂ ನೋಡಿದ್ರೆ ನೀವು ಲೇಡಿ, ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿ, ನೀನ್ ಯಾಕೋ ಇಲ್ಲಿ ಬರಕ್ಕೆ ರಾತ್ರಿ ಈ ರೋಡಿಗೆ ಬರಬಾರ್ದು, ನೀನ್ ರಾತ್ರಿ ಕೆಟ್ಟಿದ್ದಿಲ್ಲ, ಯಾಕೆ ಬರಕ್ ಹೋಗ್ತೀನಿ, ಯಾಕೆ ಬರಕ್ ಹೋಗ್ತೀನಿ ನೀನ್ ರೋಡಿಗೆ ಅಂತೇಳಿ ಬೈದ್ರು. ಇಲ್ಲ ಅಂಕಲ್, ನಾರ್ಮಲ್ ಆಗಿ ಹತ್ರ ಆಗ್ತೈತೆ ಅಂತೇಳಿ ಬಂದ್ಬಿಟ್ಟೆ ನಾನು. ಆಯ್ತಪ್ಪ, ಇನ್ನೊಂದು ಟೈಮ್ ಬರಕ್ ಹೋಗ್ಬೇಡ ಈ ರೋಡಿಗೆ ಅಂತೇಳಿ ಅದೇ ಲಾಸ್ಟ್ ರೋಡಿಗೆ ಹೋಗಿರೋದು ನಾನು. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ನನ್ ಪೋಸ್ಟಿಂಗ್ ಆಗ್ಬಿಡ್ತು ಇಮಿಡಿಯೇಟ್ ಬೆಂಗಳೂರಿಗೆ, ಬೆಂಗಳೂರಿಗೆ ಬಂದ್ಬಿಟ್ಟೆ ನಾನು. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರದಲ್ಲಿ ಆಗೂ ನಾನು ಈಗೂ ಕಂಪ್ಯಾರಿಸನೇ ಇಲ್ಲ ನನಗೆ. ಯಾಕಂದ್ರೆ ಅವಾಗ ಆದ ಕೂಡ ನಾರ್ಮಲ್ ಆಗೇ ಇದ್ದೆ,
ಮನೇಲೆಲ್ಲ ತುಂಬಾ ನಾರ್ಮಲ್ ಪರಿಸ್ಥಿತಿನೇ ಇತ್ತು. ಬಟ್ ಇಲ್ಲಿ ಬಂದಾಗಿಂದ ತೀರಾತಿ ಆಗ್ಬಿಡುದು. ನಾನು ಈಗ ಇದೇ ಬಿಸ್ನೆಸ್ ನಾನೇ ಅಲ್ಲಿ ಕೂಡ ಮಾಡ್ತಾ ಇದ್ದೆ ನಾನು ಹಳೆ ಫಾರ್ಮ್ ಅಲ್ಲಿ. ಬಟ್ ಅಲ್ಲಿ ನನಗೆ ಯಾವ್ದು ಸಮಸ್ಯೆ ಆಗ್ಲಿಲ್ಲ, ಅಲ್ಲಿ ಚೆನ್ನಾಗೇ ಇತ್ತಲ್ಲ. ಬಟ್ ಇಲ್ಲಿ ಬಂದಾಗ ಇದು ಸ್ಟಾರ್ಟ್ ಆಗಿದ್ದೆ ನನಗೆ. ಇಲ್ಲಿ ಬಂದು ಒಂದು 3 ತಿಂಗಳಕ್ಕೆ ಸ್ಟಾರ್ಟ್ ಆಯ್ತು. ಮುಂಚೆ ಸಮಸ್ಯೆ ಬೇರೆ ಇತ್ತು, ಈಗ ಸಮಸ್ಯೆ ಬೇರೆ. ಬಟ್ ಅದು ನನಗೆ ರೆಗ್ಯುಲರ್ ಆಗಿ ಯಾವಾಗ್ಲೂ ಆಗ್ಲಿಲ್ಲ. ಒಂದು 4 ವರ್ಷಕ್ಕೆ ಒಂದ್ ಟೈಮ್ ಅದು ನೀರಲ್ಲಿ ಹೋಗಿರೋದು ಅದು ಒಂದ್ ಸಮಸ್ಯೆ, ಒಂದ್ ಟೈಮ್ ಆಯ್ತು. ಬೆಂಗಳೂರಲ್ಲಿ ಒಂಥರ ಆಯ್ತು. ಅದಾದ್ಮೇಲೆ ನನಗೆ ಯಾವತ್ತು ಕನ್ಸಲ್ ಬರ್ತಿತ್ತು, ಯಾವಾಗಾದ್ರೂ ವೆರಿ ರೇರ್ ಕೇಸಸ್ ರಾತ್ರಿ ತುಂಬಾ ಭಯ ಆಗ್ಬಿಡೋದು, ತುಂಬಾ ಭಯ ಆಗ್ಬಿಡೋದು, ತುಂಬಾ ನಡಗ ಸ್ಟಾರ್ಟ್ ಆಗ್ಬಿಡೋದು. ನಾನು ಅದು ಸ್ಟಾರ್ಟ್ ಆದ್ಮೇಲೆ ಹೋಗಿ ನಮ್ಮ ಮದರ್ ಹತ್ರ ಮಲ್ಕೊಂಡ್ಬಿಡ್ತಿದ್ದೆ. ಯಾವತ್ತೇನೆ ಸಿಂಗಲ್ ಆಗಿ ನೀವು ಸಿಂಗಲ್ ಆಗಿದ್ದಾಗ ಯಾವ ತರ ಶ್ಯಾಡೋಸ್ ಆಗ್ಲಿ? ನಾನು ಅದೇ ಹೇಳಿದೆ ನಿಮ್ಗೆ, ಅದೇ ಆಗ್ಲೇ ಹೇಳಿದೆ ನಿಮ್ಗೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ನಾನು ಒಬ್ನೇ ಸಿಂಗಲ್ ಆಗಿ ಕುತ್ಕೊಂಡಾಗೆ ನನಗೆ ಒಂದ್ 2 ಟೈಮ್ ನನ್ನ ಹತ್ರ ಹಿಂಗ್ ಯಾರೋ ಬಗ್ಗೆ ನೋಡಿದಂಗ ಆಗೋದು. ಇಲ್ಲ ಇಲ್ಲ, ಎದುರುಗಡೆ ಉಲ್ಲಿನ ಬಣವೆ ಇದೆ, ಅಲ್ಲಿಂದ ಮುಂದೆ ಖಾಲಿ ಜಾಗ, ಖಾಲಿ ಜಾಗ ಇದೆ ಅದು. ಅಲ್ಲಿ ಬಣ ಹತ್ರ ಯಾರೋ ಬಗ್ಗೆ ನೋಡಿದಂಗ ಆಗೋದು. ಬಟ್ ಶ್ಯಾಡೋ ಅದು, ನನಗೆ ಅದು ಜೆಂಟ್ಸು ಲೇಡೀಸು ಅಂತ ಕೂಡ ಗೊತ್ತಿಲ್ಲ. ಶ್ಯಾಡೋ ಬಗ್ಗೆ ನೋಡಿದಂಗ ಆಗೋದು ನನಗೆ. ಈ ಜಾಗ ಬಂದಾಗಿಂದ ಶುರುವಾಗಿರೋದಂತ ನನಗೆ ಬಹಳ ಘೋರ ನಂಬಿಕೆ. ನಾನು ಇದನ್ನ ಸುಮಾರು ಟೈಮ್ ಮಾಡಿದ್ದೀನಿ ಸರ್, ವರ್ಕ್ ಮಾಡ್ಬೇಕಾದ್ರೆ ಆಗಲತ್ತಲ್ಲ ಕೂಡ ಮಾಡಿದ್ದೀನಿ. ಹಿಂಟ್ಸ್ ಅದೆಲ್ಲ ಪ್ರೆಸೆನ್ಸ್, ಪ್ರೆಸೆನ್ಸ್ ಬಗ್ಗೆ ಹಿಂಟ್ಸ್. ಚೆಕ್ ಮಾಡ್ತೀನಿ ನಮ್ಮ ಕಡೆ ಏನೇನು ಚೆಕ್ ಮಾಡೋದು. ಈ ತರದಲ್ಲಿ ಹಿಂಗ್ ಹೋಗಿದೆ ಅಂತ ನನಗೆ ಒಂದು ಅನಿಸ್ತು. ಪೌಲ್ಟ್ರಿ ಫಾರ್ಮ್ ಈ ಜಾಗ ಬಿಟ್ಟು ಮತ್ತೆ ನೆಕ್ಸ್ಟ್ ನಿಮ್ಗೆ ಎಲ್ಲಾಗಿತ್ತು ಅನುಭವ? ಇಲ್ಲಿ ನನಗೆ ಬಗ್ಗೆ ನೋಡ್ದಂಗ ಆಯ್ತು ಇದೇ ಜಾಗದಲ್ಲಿ. ಈ ಜಾಗ ನನಗೆ ಅಬ್ಸರ್ವ್, ನಾನು ಏನ್ ಮಾಡ್ತಿರ್ತೀನಿ ನಾರ್ಮಲ್ ಆಗಿ ಇಲ್ಲಿ ಮೊಲಗಳು ತುಂಬಾ ಬರ್ತವೆ ಸರ್ ಬೇಲಿಯಲ್ಲಿ ನೋಡಿದ್ವಿ. ಇಲ್ಲ ನಾನೆಲ್ಲ ಬೇಕಂತಾನೆ ಇದೆಲ್ಲ, ಅದು ದನಗಳು ಬಂದು ಹುಲ್ ತಿನ್ನುತ್ತೆ ಅಂತೇಳಿ ಅದನ್ನೆಲ್ಲ ಬೇಲಿ ಹಾಕಿದ್ದೀನಿ ಸರ್. ಇಲ್ಲಿ ಅದ ಈ ಜಾಗದಲ್ಲಿಂದ ಬಗ್ಗೆ ನೋಡಿದಂಗೆ ಆಗುತ್ತೆ. ಈ ಕಡೆ ಎಲ್ಲ ಫುಲ್ ಬೈಲ ಅದು ತೋಟ ಸರ್, ಬೈಲ್ ಸರ್ ಮುಳ್ಗಿಡ ಸರ್. ಇದು ಸಪೋಟ ಗಿಡ ಬೆಳೆದಿದೆ. ಸಪೋಟ ಗಿಡ ಅದು? ಹೌದು ಎಲ್ಲ ಸಪೋಟ ಸರ್. ಇದು ಮಠ ಮಂತ್ರ ಮಾಡಿ ಹಾಕ್ತಿದ್ರು ಅಂತ ಹೇಳಿದ್ರಲ್ಲ ಕೋಳಿ, ಯಾವ ಜಾಗ ಸರ್ ಅದು? ಸರ್ ನನಗೆ ನನಗೆ ಯಾವ್ದು ನನಗೆ ಆತರದ ಮುಂಚೆ ಆತರ ಮಾಡಿದ ಜಾಗ ಅಲ್ಲಿ ಲಾಸ್ಟ್ ಅಲ್ಲಿ ಹಿಂದ್ಗಡೆ ಅದು ತುಂಬಾ ಬೇಲಿ ಅದು. ನೀವು ಹಿಂದೆ ರಮು ಅದು ನಮ್ದು ವೈಟ್ ಲೈಟ್ ಕವರ್ ಅಲ್ಲಿ ಅಲ್ಲಿ ಒಳಗಡೆ ಇತ್ತು ತಲೆದಿಂಬೆ ಹತ್ರ ಇಟ್ಟಿದ್ದೀನಿ ನೋಡಿ ಸರ್. ನಿಮ್ಗೆ ಇಲ್ಲಿದೆ ಅಲ್ಲ ಸರ್ ಆ ಮರಗಳು, ಆ ಮರಗಳಿದಾವಲ್ಲ ಆ ಮರಗಳು ಹಿಂಭಾಗದಲ್ಲಿ ಮಾಡ್ತಿರ್ತಾರೆ ಯಾವಾಗಾದ್ರೂ ಒಂದ್ ಟೈಮ್ ಬರಿ ರೇಟ್. ಅದು ಏನಿದೆ ಅದು ಜಮೀನ ಖಾಲಿ ಬೈಲ್ ಬೈಲ್ ಅಲ್ಲಿ ಒಂದು ಬಾವಿ ಇದೆ ಭಾಳ ಬಾವಿ ಅಲ್ಲಿ ಖಾಲಿ ಭೂಮಿ ಸರ್ ಅದು. ಅದ್ರ ಹಿಂಭಾಗದಲ್ಲಿ ನಿಮಗೆ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಅಲ್ಲಲ್ಲ ಪಬ್ಲಿಕ್ ಸ್ಕೂಲ್ ಅದು ಪ್ರೈವೇಟ್ ಸ್ಕೂಲ್ ಅದು. ಅಲ್ಲಿ
ಇಲ್ಲಿ ತುಂಬಾ ಅಷ್ಟು ಜನ ಬಂದು ಕುತ್ಕೊಂಡು ಮಾಡ್ತಿರ್ತಾರೆ. ಇದೆಲ್ಲ ತುಂಬಾ ಬಾವಿ ಏನದು, ಹಳೆ ಬಾವಿ? ಹಳೆ ಬಾವಿ ಸರ್, ದೊಡ್ಡದಿದೆ. ರೌಂಡ್ ಲೆವೆಲ್ ಗೆ ಹೌದು, ತುಂಬಾ ದೊಡ್ಡದಿದೆ. ಬಾಟಲ್ ಸರ್, ಸೌಂಡ್ ಇದೆಲ್ಲ ಸೆಟ್ ಮಾಡಿ ಹಾಕಿದ್ದಾರೆ ಸರ್. ಹಿಂದೆ ಇವಾಗ ಅದೊಂದು ಸ್ಪಾಟ್, ಇದೊಂದು ಸ್ಪಾಟ್, ಇದೊಂದು ಇಟ್ಕೋ ಯಾಕೋ ನೋಡೋಣ. ಒಳಗಡೆ ಒಂದು ಸ್ಪಾಟಲ್ಲಿ ಇದ್ದಂಗೆ ಕಳೆದ್ಬಿಡ್ತವೆ. ಸ್ಪೆಷಲಿ ಸೀಜರ್ಸ್ ಇರುತ್ತಲ್ಲ ಸರ್, ಸುಮಾರು ಒಂದು ಐದಾರು ಕಳೆದೋಗ್ಬಿಟ್ಟಿದ್ದಾವೆ. ರಾತ್ರಿ ಇಟ್ಟೋಗಿರ್ತೀನಿ ನಾನು ಒಳಗಡೆನೆ ಫಾರ್ಮಲ್ಲಿ, ರಾತ್ರಿ ಇಟ್ಟೋಗಿರ್ತೀನಿ, ಬೆಳಿಗ್ಗೆ ಬಂದ್ರೆ ಇರಲ್ಲ. ಜನರಲ್ ಚೆಕ್ ಮಾಡ್ಕೊಂತೀನಿ, ಅಗತ್ಯ ಇತ್ತು ಅಂತ ಕರಿತೀನಿ, ಬನ್ನಿ. ಶ್ರೀಕಾಂತ್ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಶ್ಯಾಡೋ ಪಾಸ್ ಆಗಿದೆ ಒಂದು ಎರಡು ಮೂರು ಸರಿ ಅಂತ ಹೇಳಿದ್ದಾರೆ. ಸೊ ಅದೇ ಜಾಗಕ್ಕೆ ಫಸ್ಟ್ ಬಂದಿದ್ವಿ ನಾವು. ಇಲ್ಲಿ ಚೆಕ್, ಇಲ್ಲಿ ಕಮ್ಯುನಿಕೇಟ್ ಮಾಡಿ ನೋಡ್ತೀವಿ, ಏನಾದ್ರು ಸೆನ್ಸ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡ್ತೀವಿ. ಬನ್ನಿ ಸೊ ಈ ಜಾಗದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಈ ಜಾಗದಲ್ಲಿ ಇರುವಂಥವ್ರು, ಇಲ್ಲೇ ಅವರ ಬಿಸ್ನೆಸ್ನ ಮಾಡ್ತಾ ಇರುವಂಥವ್ರು, ಮಶ್ರೂಮ್ ಫಾರ್ಮ್ ಆದರೂ ಆಗಿರ್ಬೋದು, ಇಲ್ಲ ಈ ಕೋಳಿ ಫಾರ್ಮ್ ಆದರೂ ಆಗಿರ್ಬೋದು, ಸೊ ಅವ್ರಿಗೆಲ್ಲ ತೊಂದರೆ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದು ನಾವು ಇಲ್ಲಿಗೆ ಬಂದಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ. ಯಾರಾದರೂ ಇಲ್ಲಿ ತೊಂದರೆ ನಿಜವಾಗ್ಲೂ ಕೊಡ್ತಾ ಇದ್ರೆ ನಮ್ಮ ಜೊತೆ ಕಮ್ಯುನಿಕೇಟಿಗೆ ಬನ್ನಿ. ನಮ್ಮ ಹತ್ರ ಒಂದು ಡಿವೈಸ್ ಇದೆ, ಕೆ2 ಮೀಟರ್ ಅಂತ, ಇದ್ರ ಮುಖಾಂತರ ನೀವು ಕಮ್ಯುನಿಕೇಷನ್ ನಮ್ಮ ಜೊತೆ ಮಾಡಬಹುದು. ಮಾತಾಡೋಣ ಅಂತ ಬಂದಿದೆ, ಯಾಕಂದ್ರೆ ನಿಮ್ಮಿಂದ ಇಲ್ಲಿ ತೊಂದರೆ ಆಗ್ತಿದೆ ಅಂತ ನಮ್ಗೆ ತುಂಬಾ ಕಮೆಂಟ್ಸ್ ಬರ್ತಿದೆ. ನೋಡಿ, ಈ ಕೋಳಿ ಫಾರ್ಮ್ ಕೂಡ ಖಾಲಿ ಆಗಿರೋ ನಿಮ್ಮಿಂದ ಅಂತಾನೆ ಹೇಳ್ತಿದ್ದಾರೆ.
ಯಾರೇ ಇದ್ರು ಎಲ್ಲೇ ಇದ್ರು ಬರಬಹುದು, ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು. ಬನ್ನಿ, ಬಂದು ಮಾತಾಡಿ, ನಿಮ್ಗೇನು ಸಮಸ್ಯೆ ಇದೆ ಅನ್ನೋದು ನಮ್ಮ ಹತ್ರ ನೀವು ಶೇರ್ ಮಾಡ್ಕೋಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರನೂ ನಾವು ಕೊಡ್ತೀವಿ. ಬಂದಿದ್ರೆ ನಮ್ಮ ಹತ್ರ ಒಂದು ಡಿವೈಸ್ ಇದೆ, ಈ ಡಿವೈಸ್ ಮುಖಾಂತರ ನೀವು ಸಿಗ್ನಲ್ ಕೊಡಬಹುದು. ಸಿಗ್ನಲ್ ಕೊಟ್ಟರೆ ನೀವು ಬಂದಿದ್ದೀರಾ ಅಂತ ನಾವು ಅನ್ಕೊಂತೀವಿ. ಸಿಗ್ನಲ್ ಬರ್ತಾರೆ. ಓಕೆ, ಪೂರ್ತಿಯಾಗಿ ಬನ್ನಿ, ಪೂರ್ತಿಯಾಗಿ ಕಮ್ಯುನಿಕೇಟ್ ಮಾಡಿ ನಮ್ಮ ಜೊತೆಗೆ. ನೀವು ಬಂದಿದ್ರೆ ರೆಡ್ ಸಿಗ್ನಲ್ಗೆ ಹೋಗಿ. ರೆಡ್ ಲೈಟ್ ಹಚ್ಚಿ. ಬಂದಿದ್ದೀರಾ? ಎಲ್ಲಿದ್ದೀರಾ? ನಮ್ಮ ಎದುರುಗಡೆ ಇದ್ದೀರಾ? ಒಂದು ಕೆಲಸ ಮಾಡೋಣ, ಇದನ್ನ ಪ್ಲೇಸ್ ಮಾಡೋಣ ಕೆಳಗಡೆ. ಪ್ಲೇಸ್ ಮಾಡ್ಬಿಟ್ಟು ಕಲ್ಲೆಲ್ಲ ಹೋಯ್ತಲ್ಲ, ಬೆಟರ್ ಎಲ್ಲ ಕಲ್ಲು ನೋಡಿದ್ರೆ ಎರಡು ಸರಿ ಅದೇ ಸೌಂಡ್ ನಡ್ಕೊಂಡ್ಬಂದಂಗೆ ಆಗುತ್ತೆ. ಸೊ ಇವಾಗ ಕೇಟೋಮೀಟರ್ನ ಒಂದು ಕಡೆ ಪ್ಲೇಸ್ ಮಾಡಿದ್ದೀವಿ. ನೀವು ಅಕಸ್ಮಾತ್ ಇರೋ ಹಾಗಿದ್ರೆ ಏನೋ ಸೈನ್ ಕೊಡಿ, ಆ ಕೇಟೋಮೀಟರ್ ಲೈಟ್ಸ್ ಹಾಕ್ಸಿ. ಪೂರ್ತಿಯಾಗಿ ಬನ್ನಿ, ಪೂರ್ತಿಯಾಗಿ ಬನ್ನಿ, ಪೂರ್ತಿ ಪವರ್ ಆಗಿ ಬನ್ನಿ. ರೆಡ್ ಲೈಟ್ವರೆಗೂ ಹೋಗಲಿ. ಬಂದಿದ್ದೀರಾ? ಬಂದಿದ್ದೀರಾ? ರೆಡ್ ಲೈಟ್ವರೆಗೂ ಹೋಗಿ. ಬಂದಿದ್ರೆ ರೆಡ್ ಲೈಟ್ವರೆಗೂ ಹೋಗಿ. ನೀವು ಇಲ್ಲೇ ಇರೋವಂಥ ಎನರ್ಜಿನ ಇಲ್ಲ, ನಿಮ್ಗೆ ಯಾರನ ಕಳಿಸಿರುವಂತಹ ಎನರ್ಜಿನ ನೀವು, ನಿಮ್ಮನ್ನ ಯಾರಾದರೂ ಇಲ್ಲಿ ಕಳಿಸಿದಾರ ತೊಂದರೆ ಕೊಡೋದಕ್ಕೆ? ಸೌಂಡ ನೀನು ಅಬ್ಸರ್ವ್ ಮಾಡ್ತಾರಲ್ಲ, ಹೇಳ್ತೀನಿ ಅಲ್ಲೇ ಅಬ್ಸರ್ವ್ ಮಾಡ್ತೀನಿ. ನಿಮ್ಮನ್ನ ಯಾರನ ಕಳಿಸಿದಾರ ಇಲ್ಲ, ನೀವು ಇಲ್ಲಿ ಇರೋವಂಥ ಜಾಗನ ಇದು, ನೀವು ಮುಂಚೆಯಿಂದನೂ ಇಲ್ಲೇ ಇದ್ದೀರಾ? ನೀವು ನಿಮ್ಮನ್ನ ಯಾರಾದರೂ ಇಲ್ಲಿ ಕಳಿಸಿದ್ರೆ ರೆಡ್ ಲೈಟಿಗೆ ಬನ್ನಿ. ನೀವು ಮುಂಚೆಯಿಂದ ಇಲ್ಲೇ ಇದ್ದೀರಾ ಅಂದರೆ ಯಾವುದು ಲೈಟ್ಸ್ ಆನ್ ಮಾಡಬೇಡಿ. ಸೊ ನೀವು ಮುಂಚೆಯಿಂದ ಇಲ್ಲೇ ಇದ್ದೀರಾ? ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ನೀವು ಮುಂಚೆಯಿಂದ ಇಲ್ಲೇ ಇದ್ರೆ ರೆಡ್ ಲೈಟ್ ಹಚ್ಚಿ. ನಿಮ್ಮನ್ನ ಯಾರನ್ನು ಇಲ್ಲಿ ಇಲ್ಲಿ ಯಾರಾದರೂ ಕಳಿಸ್ಕೊಟ್ಟಿದ್ರೆ ಎಲ್ಲ ಲೈಟ್ಸ್ ಆಫ್ ಮಾಡಿ. ಸೊ ನೀವು ಮುಂಚೆಯಿಂದ ಇಲ್ಲೇ ಇದ್ದೀರಾ? ಓಕೆ, ನೀವು ಹೆಂಗಸ ಗಂಡಸ ಅಂತ ತಿಳ್ಕೊಬೋದಾ? ಹೆಣ್ಣಾಗಿದ್ರೆ ರೆಡ್ ಲೈಟ್ ಬರಲಿ, ನೀವು ಗಂಡಾಗಿದ್ರೆ ಯಾವ ಲೈಟು ಹತ್ಸೋದು ಬೇಡ. ಸೊ ನೀವು ಹೆಣ್ಣು, ಓಕೆ. ನಿಮ್ಗೆ ಏಜ್ ಏನಿರ್ಬೋದು? 25 ಮೇಲಿದೆಯಾ ಏಜು? 35 ಮೇಲಿದೆಯಾ ಇಲ್ಲ 45 ಮೇಲಿದೆಯಾ? 25 ಮೇಲಿದ್ರೆ ನಿಮ್ಮ ವಯಸ್ಸು,
ಲೈಟ್ ಹಚ್ಚಿ, 35 ಮೇಲಿದ್ರೆ ಯಾವುದು ಲೈಟ್ ಹಚ್ಚಬೇಡಿ. ಸೊ 25-35 ಒಳಗಡೆ ಇದೆ ನಿಮ್ಮ ಏಜು. ಸೊ ಈ ಜಾಗದಲ್ಲಿ ಕಮ್ಯುನಿಕೇಶನ್ ಮಾಡಿದ್ವಿ, ಅವ್ರು ತೋರಿಸಿದಂಥ ಒಂದು ಸ್ಪಾಟಲ್ಲಿ ನಾವು ಕಮ್ಯುನಿಕೇಶನ್ ಮಾಡಿದ್ದೀವಿ. ಕೆಲವೊಂದು ರೆಸ್ಪಾನ್ಸ್ ಬಂದಿದೆ, ಬಟ್ ಅಲ್ಲಿಗೆ ನಮಗೆ ಕನ್ಫರ್ಮೇಷನ್ ಇನ್ನೂ ಆಗಿಲ್ಲ. ಯಾವ ಎನರ್ಜಿ ಇದೆ, ಯಾಕಿದೆ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಜಾಸ್ತಿ ರೆಸ್ಪಾನ್ಸು ಬರ್ತಾ ಇಲ್ಲ. ಕೆಲವೊಂದು ಕ್ವಶನ್ಗೆ ರೆಸ್ಪಾನ್ಸ್ ಮಾಡಿದೆ, ಅದನ್ನು ಇಟ್ಕೊಂಡಿದ್ದೀವಿ. ಕನ್ಕ್ಲೂಷನ್ ಪಾರ್ಟ್ನ ನಾವು ಕೊಡ್ತೀವಿ. ಈಗ ನೆಕ್ಸ್ಟ್ ಸ್ಪಾಟ್ ಹೋಗ್ತಾ ಇದೀವಿ, ಅವ್ರು ತೋರಿಸಿರೋ ಸ್ಪಾಟ್ಗೆ. ಸೆಕೆಂಡ್ ಸ್ಪಾಟಲ್ಲಿ ಏನು ಸಿಗುತ್ತೆ ಅನ್ನೋದು ನೋಡೋಣ. ಇಲ್ಲ ದಾ, ಇಲ್ಲಿ ಇವಾಗ ನಾನು ಇವಾಗ ನಾನು ನೋಡಿದೆ ದಾ, ಈ ಜಾಗದಿಂದ ಹಿಂಗೆ ಪಾಸ್ ಆಗೋಣ. ಈ ಜಾಗದಿಂದ ಹಿಂಗೆ ಪಾಸ್ ಆಯ್ತದ? ಈ ಜಾಗ ಸೌಂಡ್ ಆದಾಗ ನಾನು ಅಬ್ಸರ್ವ್ ಮಾಡಿದೆ ಅದನ್ನ. ಅಲ್ಲಿ ಅವಾಗಿನ ಸೌಂಡ್ ಆಗ್ತಿತ್ತು ಒಂದು, ಇಲ್ಲಿ ಇವಾಗ ನಾವು ಬರ್ತಾ ಇದ್ದೆ ನೋಡಿದ್ವಿ ಗೂಸ್ ಬಂಪ್ಸ್ ಅಲ್ಲ. ಹಿಂಗೆ ಟರ್ನ್ ಆದ್ರೆ ಹಿಂಗೆ ಟರ್ನ್ ಆಗ್ತಿದ್ದಂಗೆ ಹಿಂಗೆ ಎಷ್ಟು ಪಾಸ್ ಏನ ಈಗ ಕರೆಕ್ಟ್ ಮಾಡೋಣ. ಇಲ್ಲಿ ಇಲ್ಲಿ ಬೇಕಿರ ಮಾಡ ಇಲ್ಲಿ ಇವಾಗ ಇವಾಗ ಯಾರಾದ್ರು ಇದ್ದೀರಾ? ಯಾರಾದ್ರು ಇದ್ದೀರಾ? ಇವಾಗ ಹೋಗಿದ್ ನಾನು ನೋಡಿದೆ, ಪಾಸ್ ಆಗಿದ್ ನಾನು ನೋಡಿದೆ, ನನ್ನ ಕಣ್ಣಾರೆ ನಾನು ನೋಡಿದೆ. ನೀವು ಕಲ್ಲ ಹತ್ರ ಇಂದ ಇವಾಗ ನೀವು ಪಾಸ್ ಆಗಿದ್ದೀರಾ? ಯಾರಾದ್ರು ಇದ್ರೆ ಕಮ್ಯುನಿಕೇಟಿಗೆ ಬನ್ನಿ. ಇದ್ದೀರಾ? ನಾನು ನೋಡಿದೆ, ನಮ್ಮ ಕಣ್ಣಾರೆ ನಾನು ನೋಡಿದ್ದೀನಿ, ನಾನು ನೋಡಿದ್ದೀನಿ ಇವಾಗ. ನೀವು ಇದ್ದೀರಾ ಇಲ್ಲಿ? ಇದೇ ಕಮ್ಯುನಿಕೇಟ್ ಬನ್ನಿ. ನಾನು ಹಿಂದೆಗಡೆ ಹೋಗೋದಲ್ಲ, ಹಿಂದ್ಗಡೆಯಿಂದ ಭಯ ಬೀಳಿಸೋದಲ್ಲ ನಮಗೆ. ಮುಂದೆಗಡೆ ಬನ್ನಿ, ಮುಂದೆಗಡೆ ಕರೀತಾ ಇದ್ದೀವಲ್ಲ. ಬನ್ನಿ, ನೀವು ಹಾಕ್ ಮಾಡ್ಬೋದು, ಟಚ್ ಮಾಡ್ಬೋದು, ನಮ್ಮನ್ನ ಏನು ಬೇಕಾದ್ರೆ ಮಾಡ್ಬೋದಲ್ವಾ? ಹಿಂದೆಗಡೆ ಬರೋದು ಅವಶ್ಯಕತೆ ಇಲ್ಲ ನಮಗೆ. ಇದ್ದೀರಾ? ಬರೋದಲ್ಲ. ಇದ್ದೀರಾ? ಯಾರಾದ್ರು ಇದ್ದೀರಾ ಇಲ್ಲಿ? ಗಾಳಿ ಜೋರಾಗಿ ಆನ್ಸರ್ ಮಾಡಿ. ಹಿಂದೆಗಡೆಯಿಂದ ಹೋಗೋದಲ್ಲ, ಆನ್ಸರ್ ಮಾಡಿ. ನಾವು ನೋಡಿದೀವಿ, ಸೇಮ್ ಇದೇ ಸ್ಪಾಟಲ್ಲೇ ನಾವು ನೋಡಿದ್ದೀವಿ. ಇವಾಗ ನಾನು ನೋಡಿದ್ದೀನಿ. ನೀನು ಹೋಗ್ಬೇಡ ಹಿಂದಕ್ಕೆ, ಬಿಡು. ಅವ್ರನ್ನ ಕರೆ, ಬರ್ತಾರೆ. ಯಾಕೆ ನೀನು ಹೋಯ್ತೀಯಾ? ಬರ್ಲಿದ ಧೈರ್ಯ ಬೇಡ ಅವ್ರಿಗೆ, ಹಿಂದೆಗಡೆಯಿಂದ ಭಯ ಬಿಡ್ತದೆ. ಬಿಡು, ತಾಕತ್ತಿದ್ರೆ ಬರ್ತಾರೆ ಎದುರುಗಡೆ. ಬನ್ನಿ ನೋಡೋಣ, ನಾವು ಇಲ್ಲೇ ಇರ್ತೀವಲ್ಲ. ಹಿಂದೆ ಮುಂದೆ ಹೋಗಿ ಮಾತಾಡೋಣ. ಡೈರೆಕ್ಟ್ ಆಗಿ ಬಂದು ಮಾತಾಡಿ, ಕಮ್ಯುನಿಕೇಟ್ ಮಾಡಿ ನಮ್ಮ ಜೊತೆ. ನಾವು ಬಂದಿದ್ದೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿಕಲ್ಲ ದಾದಾ. ಅಲ್ಲಿ ಕಮ್ಯುನಿಕೇಟ್ ಮಾಡ ಕಲ್ಲ ಹತ್ರ. ಓಕೆ, ನನ್ನ ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಇವಾಗ ನನ್ನ ಕಣ್ಣು ಮುಂದೆ ನೀವು ಕಾಣಿಸ್ಕೊಂಡ್ರೆ, ನಾವು ಈ ಕಡೆ ನಡೆದೋಗ್ಬೇಕಾದ್ರೆ ನಮ್ಮ ಹಿಂದ್ಗಡೆಯಿಂದ ನೀವು ಪಾಸ್ ಆದ್ರಿ, ನಾವು ಕರೆದ್ವಿ ನೀವು ಬಂದಿಲ್ಲ ಸರಿ, ಅಟ್ಲೀಸ್ಟ್ ಇವಾಗ ನಮ್ದು ನೆಕ್ಸ್ಟ್ ಟ್ರೈ ನಿಮ್ಮ ಹತ್ರ ನಾವು ಕಮ್ಯುನಿಕೇಟ್ ಮಾಡೋಕೆ ನಾವು ಟ್ರೈ ಮಾಡ್ತೀವಿ. ಕೆ ಟು ಮೀಟರ್ ಮುಖಾಂತರ ನಮಗೆ ರೆಸ್ಪಾನ್ಸ್ ಮಾಡಿ, ನಮಗೆ ಕಮ್ಯುನಿಕೇಟ್ ಮಾಡಿ, ಆಯಿತಾ? ಹಾಂ, ನನ್ನ ಫಸ್ಟ್ ಕ್ವಶನ್, ಇವಾಗ ನಾವು ನಡ್ಕೊಂಡು ಹೋಗ್ತಾ ಹಿಂದ್ಗಡೆಯಿಂದ ಈ ಕಲ್ಲಿರೋ ಜಾಗದಿಂದ ಪಾಸ್ ಆಗಿದ್ ನೀವೇನಾ? ಹೌದಾಗಿದ್ರೆ ಕೆ 2 ಮೀಟರ್ ನೀವು ಯಾವ ಲೈಟ್ ಬೇಕಿದ್ರೆ ನೀವು ಆನ್ ಮಾಡಿ, ಇಲ್ವಾ ನೀವು ಲೈಟೇ ಆನ್ ಮಾಡಬೇಡಿ. ಓಕೆ, ವೆರಿ ಫಾಸ್ಟ್ ರೆಸ್ಪಾನ್ಸ್ ಇದೆ. ಸೊ ಇಷ್ಟು ಫಾಸ್ಟ್ ನೀವು ರೆಸ್ಪಾನ್ಸ್ ಕೊಡ್ತೀರಾ ನಮಗೆ? ಸೊ ಇಷ್ಟು ಫಾಸ್ಟ್ ರೆಸ್ಪಾನ್ಸ್ ಕೊಡೋ, ನಾವು ಕರೆದಾಗ ನಮ್ಮ ಕಣ್ಣು ಮುಂದೆ ಬರ್ಬೋದಲ್ಲ, ನಿಂತ್ಕೊಂಡು ಮಾತಾಡ್ಬೋದಲ್ವಾ? ಯಾಕೆ ನಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ಇಷ್ಟ ಇಲ್ವಾ ಅಥವಾ ಇಷ್ಟ ಇದೆಯಾ? ಇಷ್ಟ ಇಲ್ಲ ಅಂತ ಹೇಳಿದರೆ ಆರೆಂಜ್ ಲೈಟಿಗೆ ಬನ್ನಿ, ಇಷ್ಟ ಇದೆ ಅಂತ ಹೇಳಿದರೆ ಲೈಟೇ ಆನ್ ಮಾಡಬೇಡಿ. ಅರ್ಥ ಆಗಿಲ್ಲ, ಇನ್ನೊಂದ್ಸಲ ನಂಗೆ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾ. ಓಕೆ, ಇಷ್ಟ ಇಲ್ಲ ಅಂತನಾ? ಓಕೆ, ಯಾಕೆ ಇಷ್ಟ ಇಲ್ಲ ಅಂತ ನಾನು ತಿಳ್ಕೊಬೋದಾ ನಿಮ್ಮ ಹತ್ರ? ನೀವು ಮೊದಲೇ ಫಸ್ಟ್ ಆಫ್ ಆಲ್ ನಾವು ಕಮ್ಯುನಿಕೇಟಿಗೆ ಬರೋದೇ ನೀವು ಹೆಚ್ಚಾಗ್ತಿದೆ ನಮಗೆ. ಓಕೆ, ನಮಗೆ ನೀವು ಇಲ್ಲಿರೋ ಪ್ರೆಸೆನ್ಸ್ ನಮಗೆ ತೋರಿಸ್ಬೋದಾ? ನಂಗೆ ನಿಮ್ಮ ಪ್ರೆಸೆನ್ಸ್ ನಮಗೆ ತೋರಿಸ್ಬೋದಾ, ನೀವಿರೋ ಪ್ರೆಸೆನ್ಸ್? ಓಕೆ ಓಕೆ, ಇಷ್ಟ ಇದ್ದರೆ ನಿಮ್ಮ ಪ್ರೆಸೆನ್ಸ್ ತೋರಿಸು, ಇಷ್ಟ ಇದ್ದರೆ ನಿಮಗೆ ರೆಡ್ ಲೈಟಿಗೆ ಬನ್ನಿ, ಅಥವಾ ನಿಮ್ಮ ಪ್ರೆಸೆನ್ಸ್ ನಮ್ಗೆ ತೋರಿಸ್ಕೊಳ್ಳೋ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆರೆಂಜ್ ಅಥವಾ ಗ್ರೀನ್ ಲೈಟ್ ಯಾರಲ್ಲಿ ಯಾವ್ದಾದ್ರು ಆನ್ ಮಾಡ್ಕೊಡಿ. ಎಸ್ ಮಾಡಿ ಬರ್ತಾ ಇಲ್ಲ. ಓ ಹೋ 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 ಹೋ, ವೆರಿ ನೈಸ್ ವೆರಿ ನೈಸ್. ಓಕೆ, ನಿಮ್ಗೆ ಇಷ್ಟ ಇದೆ ಅಂತ ಅರ್ಥ ಆಯ್ತು, ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋ ಇಷ್ಟ ಇದೆ ಅಂತ ಅರ್ಥ ಆಯ್ತು. ಸೊ ಈಗ ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು. ಇವಾಗ ಸುಮ್ಮನೆ ಈ ಆಟಗಳು ಆಡೋದೆಲ್ಲ ಬಿಟ್ಬಿಡಿ. ನಮ್ಮ ಎದುರುಗಡೆ ಬಂದು ಇವಾಗ ನೀವು ನಿಂತ್ಕೋಬೇಕು. ನಿಂತ್ಕೊಳ್ಳೋ ಹಾಗಿದ್ರೆ ಲೈಟ್ ಮುಖಾಂತರ ನಮಗೆ
ಸಿಗ್ನಲ್ ಕೊಡಿ, ನೀವು ಯಾವ್ದಾನ ಲೈಟ್ ಹಚ್ಚಿ, ಬೇಜಾರಿಲ್ಲ, ರೆಡ್ಡು ಬ್ಲೂ ಇದು ಯಾವುದು ನಾವು ಕೇಳಲ್ಲ, ಇದು ಅದು ಅಂತ. ನೀವು ಬಂದಿದ್ರೆ ನಮ್ಮ ಎದುರುಗಡೆ ನಿಂತಿದ್ರೆ ನಮ್ಗೆ ಲೈಟ್ ಹಚ್ಚಿ. ಸೊ ನಿಮಗೆ ಇಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ನೀವು ನಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಆ ತಾಕತ್ ಇದೆಯಾ ನಿಮ್ಮಲ್ಲಿ? ಆ ತಾಕತ್ ಇದ್ರೆ ಎಲ್ಲ ಲೈಟ್ ಹಚ್ಚಿ. ತಾಕತ್ ಇಲ್ವಾ, ಯಾವ ಲೈಟು ಹತ್ತಿಸ್ಬೇಡಿ. ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ ನೋಡಿ. ಸೊ ನಿಮಗೆ ತಾಕತ್ತಿಲ್ಲ, ಸರಿ. ನೀವಿಲ್ಲಿ ಈ ಜಾಗದಲ್ಲಿ ಇದ್ದೀರಲ್ಲ, ನಿಮ್ಗೇನಾದ್ರು ಇಲ್ಲಿ ತೊಂದರೆ ಇದೆಯಾ? ನಿಮಗೆ ತೊಂದರೆ ಇದೆಯಾ? ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಜನಗಳು ಇರೋ ಜನಗಳಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಬಟ್ ಅವ್ರ ತೊಂದರೆ ಬಿಡಿ, ಅದು ಕಣ್ಣು ಕಾಣ್ತಿದೆ. ನಿಮ್ಗೇನಾದ್ರು ತೊಂದರೆ ಇದೆಯಾ ಇಲ್ಲಿ? ನಿಮ್ಗೇನಾದ್ರು ತೊಂದರೆ ಇತ್ತು ಅಂದರೆ ಲೈಟ್ ಹತ್ತಿಸಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ಹಾಗಿದ್ರೆ ಯಾವ ಲೈಟು ಹತ್ತಿಸ್ಬೇಡಿ. ಸೊ ನಿಮಗೆ ತೊಂದರೆ ಇದೆ ಇಲ್ಲಿ, ಏನು ತೊಂದರೆ ಅಂತ ಹೇಳೋದಕ್ಕಾಗತ್ತಾ ನಿಮಗೆ? ನಿಮ್ಮನ್ನು ಯಾರಾದರೂ ಇಲ್ಲಿ ಕಳಿಸಿದಾರಾ? ನಿಮ್ಮನ್ನು ಯಾರಾದರೂ ಇಲ್ಲಿ ಕಳಿಸಿದರೆ ಲೈಟ್ ಹತ್ತಿಸಿ. ನೀವು ಮುಂಚೆಯಿಂದ ಇಲ್ಲಿದ್ದೀರಾ ಅಂದರೆ ಎಲ್ಲ ಲೈಟು ಆಫ್ ಎಲ್ಲ ಇರಲಿ. ಸೊ ನೀವು ಮುಂಚೆಯಿಂದ ಇಲ್ಲಿದ್ದೀರಾ, ಸರಿ. ಇಲ್ಲಿ ಶ್ರೀಕಾಂತ್ ಅಂತ ನಮಗೆ ಕರೆಸಿದಾರಲ್ಲ ಇಲ್ಲಿ, ಅವ್ರ ಕಣ್ಣಿಗೆ ಒಂದು 2-3 ಸರಿ ಏನೋ ಕಾಣಿಸ್ಕೊಂಡಿದೆಯಂತೆ. ಅದು ಕಾಣಿಸ್ಕೊಂಡಿರೋದು ನೀವಾ ಇಲ್ಲ ಇನ್ನೂ ಬೇರೆ ಯಾರಾದರೂ ಕಾಣಿಸ್ಕೊಂಡಿದ್ದಾರಾ? ನೀವಾಗಿದ್ರೆ ರೆಡ್ ಲೈಟ್ ಹತ್ತಿಸಿ, ಬೇರೆ ಯಾರೋ ಆಗಿದ್ರೆ ಎಲ್ಲ ಲೈಟ್ ಆಫ್ ಎಲ್ಲ ಇರಲಿ. ಸೊ ನೀವೇ ಕಾಣಿಸ್ಕೊಂಡಿರೋದು 2 ಸರಿನೂ ನೀವೇ ಕಾಣಿಸ್ಕೊಂಡಿರೋದಾ? ಇಲ್ಲಿ ಒಳಗಡೆ ಮಶ್ರೂಮ್ ಫಾರ್ಮ್ ಹತ್ರ ಕಾಣಿಸ್ಕೊಂಡಿರೋದು ನೀವೇ, ಮತ್ತೆ ಅಲ್ಲಿ ಒಂದು ಹುಲ್ಲಿನ ದಿಂಡಿ ಇದೆಯಲ್ಲ ಅಲ್ಲೂ ನೀವೇ ಕಾಣಿಸ್ಕೊಂಡಿರೋದಾ? 2 ಕಡೆನೂ ನೀವೇ ಕಾಣಿಸ್ಕೊಂಡಿದ್ರೆ ಲೈಟ್ ಹತ್ತಿಸಿ, ಇಲ್ಲ ಅಂದರೆ ಎಲ್ಲ ಲೈಟ್ ಆಫ್ ಇರಲಿ. 10 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮಗೆ. ಓಕೆ, ಸೊ 2 ಕಡೆ ನೀವೇ ಕಾಣಿಸ್ಕೊಂಡಿರೋದು. ಏನಕ್ಕೆ ಕಾಣಿಸ್ಕೊಂಡಿದ್ದೀರಾ? ಆ ಜಾಗ ಏನಾದರೂ ನಿಮ್ದಾ? ಅವರೇನೋ ಪಾಪ ಇನ್ವೆಸ್ಟ್ ಮಾಡಿ ಏನೋ ಒಂದು ಮಾಡ್ಕೊತ ಇದ್ದಾರೆ. ಅವರು ಕಷ್ಟಪಟ್ಟು ಪಾಪ ಏನೋ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ತಂದು ಇನ್ವೆಸ್ಟ್ ಮಾಡಿ ಅಲ್ಲೇನೋ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ತಿದ್ದಾರೆ. ನೀವು ಈ ಥರ ತೊಂದರೆ ಕೊಟ್ಟರೆ ಆ ಮನುಷ್ಯ ಇರಬೇಕಾ ಸಾಯ್ಬೇಕಾ ಹೇಳಿ ನೀವು? ಉತ್ತರ ಬರಬೇಕು ನಮಗೆ. ತೊಂದರೆ ಇನ್ನು ಮುಂದೆ ನೀವು ತೊಂದರೆ ಕೊಡ್ತೀರಾ? ನಾವು ಬಂದು ಹೋದ್ಮೇಲೆ ಅವ್ರಿಗೆ ತೊಂದರೆ ಕೊಡ್ತೀರಾ ನೀವು? ನಾವು ಬಂದು ಹೋದ್ಮೇಲೆ ನೀವು ತೊಂದರೆ ಕೊಡ್ತೀರಾ ಅಂದರೆ ಲೈಟ್ಸ್ ಆನ್ ಮಾಡಿ, ಇಲ್ಲಾಂದ್ರೆ ಲೈಟ್ ಆಫ್ ಇರಲಿ. 10 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮಗೆ. ಓಹೋ, ಭಲೇ ಫಾಸ್ಟ್ ಇದೆ ಗುರು ಇದು. ಏನಂತ ತೊಂದರೆ ಕೊಡ್ತಾರಂತ? ಸರಿ ದಾದಾ, ಅಷ್ಟು ಧೈರ್ಯ ಇದೆಯಲ್ಲ, ನಿಂತ್ಕೊಂಡಿದ್ದೀವಿ, ಬಂದು ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋಕೆ. ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳಿ. ಅಷ್ಟು ಫಾಸ್ಟ್ ಇದಾರಲ್ಲ, ಬಂದು ಕಾಣಿಸ್ಕೊಳ್ಳೋಕೆ ಹೇಳಿ. ನೋಡಿ, ಇದು ಒಂಥರ ಬೈಲು, ದೊಡ್ಡದು ಬೈಲ್ ಇದೆ. ಎಲ್ಲ ಬೇಕಾದ್ರೆ ಕಾಣಿಸ್ಕೋಬೋದು. ಈ ಬೈಲಲ್ಲಿ ನಿಮಗೆ ಫ್ರೀ, ನಿಮ್ಮದೇ ತಾನೇ ಜಾಗ, ನಿಮಗೆಲ್ಲ ಜಾಗಗಳು ಗೊತ್ತು, ಎಲ್ಲಿ ಓಡಾಡಬೇಕು ಏನು ಅಂತ. ಬಿಟ್ಟಿದ್ದೀವಿ ನೋಡಿ, ಎಲ್ಲಾನು ನೀವು ಕಾಣಿಸ್ಕೊಳ್ಳಿ ನಮ್ಮ ಕಣ್ಣಿಗೆ. ದೂರದಲ್ಲಿ ಕಾಣಿಸ್ಕೊಂತೀರಾ ಕಾಣಿಸ್ಕೊಳ್ಳಿ, ಹತ್ತಿರದಲ್ಲಿ ಕಾಣಿಸ್ಕೊಂತೀರಾ ಕಾಣಿಸ್ಕೊಳ್ಳಿ, ಇಲ್ಲ ನಮ್ಮ ಕಣ್ಣು ಎದುರುಗಡೆ ಬಂದು ನಿಂತ್ಕೊಂತೀರಾ ನಿಂತ್ಕೊಳ್ಳಿ, ಒಟ್ಟಿನಲ್ಲಿ ಕಾಣಿಸ್ಕೊಳ್ಳಿ. ಕೇಳ್ತಾ ಇದೀವಲ್ಲ ಎಲ್ಲ ಸರ್, ಇದೀರಾ ಇಲ್ಲಿ ನೀವು? ಇದೇ ಒಂದು ಸೈನ್ ಮಾಡಿ. ಅಬ್ಸರ್ವ್ ಮಾಡ್ತೀರಿ ಗಣಿ, ಲೈಟ್ ಏನಕ್ಕೆ ಹಾಕಿದ್ಯಾ ಆಫ್ ಮಾಡು, ಹಂಗೆ ಹೊಡಿತಾ ಇತ್ತು, ಬೆಳಕಿದ್ರೆ ಕಾಣಲ್ಲ, ಹೊಡಿ ಆಫ್ ಮಾಡು, ಕತ್ಲಿದ್ರೆ ಅಬ್ಸರ್ವ್ ಮಾಡ್ಬೋದು. ಆ ಡೂಮ್ ಲೈಟ್ ಬೇಕಾದ್ರೆ ಲೈಟ್ ಲೈಟಾಗಿ ಆನ್ ಮಾಡಿ, ಸುಮ್ಮನೆ ಡಿಮ್ ಲೈಟ್ ಇಡು ಅಷ್ಟೇ, ನಮಗೆ ದಾರಿ ಕಾಣೋದಕ್ಕೆ. ಮಾಡ್ಕೋಬೋದಲ್ಲ.
ಕಲಿತಾ ಇದ್ದೀವಿ, ಕಮ್ಯುನಿಕೇಟ್ ಮಾಡ್ತಾ ಇದ್ರಿ ಇಷ್ಟೋ ತನಕ ನೀವು. ತಿರ್ಗಾ ಯಾಕೋ ಬೇರೆ ರೀತಿ ಮಾತಾಡ್ತಾವ್ರ ಸ್ವಾಮಿ. ಇಲ್ಲ ಕಾಣಿಸ್ಕೊಳಕ್ ಕೇಳು ಇನ್ನೊಂದ್ ಹೇಳ, ಈ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಸಿಗ್ನಲ್ಗಳು ಇದು ನೋಡಿ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟು. ನಮ್ಗೆ ಇವಾಗ ಲೈವ್ ಏನಾದ್ರೂ ಬೇಕು, ನಮ್ಗೆ ಲೈವ್ ಆಗ್ತದೆ. ಏನೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಲ್ಲ, ನಮ್ಗೆ ಲೈವ್ ಆಗಿ ಕಾಣಿಸ್ಕೊಳ್ಳಿ ನೋಡೋಣ. ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ನಮ್ಗೆ ಇದೀರಲ್ಲ ಹಿಂದೆ ಹೋಗಿ ಲೆಫ್ಟ್ ಹತ್ತು, ಲೆಫ್ಟ್ ಅಲ್ಲಿ ಜಾಗ ಇದೆ ನೋಡು. ಇನ್ಸ್ಟ್ರೂಮೆಂಟ್ ಓಕೆ, ನಿಮ್ಮ ಜಾಗಕ್ಕೆ ಬಂದು ಮಾತಾಡೋಣ ಅಂತ ಅನ್ಕೊಳ್ಳಿ. ಅವಾಗಿನ ಸೌಂಡ್ ಇಲ್ಲೇ ಬರ್ತೈತೆ ನಮ್ಗೆ. ಈಗ ಎರಡನೇ ಸ್ಪಾಟ್ಗೆ ಶ್ರೀಕಾಂತ್ ಅವ್ರು ತೋರಿಸಿರುವಂತ ಎರಡನೇ ಸ್ಪಾಟ್ಗೆ ಹೋಗ್ತಾ ಇದೀವಿ. ಅಲ್ಲಿಗೆ ನಾವು ಎರಡು ಇನ್ಸ್ಟ್ರೂಮೆಂಟ್ನ ಕ್ಯಾರಿ ಮಾಡಿದೀವಿ, ಒಂದು ಮೋಷನ್ ಸೆನ್ಸರು, ಇನ್ನೊಂದು ಪೋಸ್ಟ್ ಮೀಟರ್. ಸೊ ಮೋಷನ್ ಸೆನ್ಸರು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದೇನು ಬೇಕಾಗಿಲ್ಲ. ಸೊ ಬನ್ನಿ ಡೈರೆಕ್ಟಾಗಿ ಹೋಗಿ. ಪ್ಲೇಸ್ ಮಾಡಿದ್ದೀನಿ ಒಂದು ಮೋಷನ್ ಸೆನ್ಸರ್ನ, ಯಾರೇ ಅದ್ರ ಮುಂದೆ ಪಾಸ್ ಆದರೂ ಲೈಟ್ ಹತ್ತುತ್ತೆ, ಅಲ್ಲೊಂದು ಪ್ಲೇಸ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ನಿಂತ್ಕೊಂಡು ಕಮ್ಯುನಿಕೇಷನ್ ಮಾಡಿ ಅದಕ್ಕೆ ಕರೆಸೋದಕ್ಕೆ ಪ್ರಯತ್ನ ಪಡ್ತೀವಿ. ಬಂತು ಅಂದರೆ ಮೋಷನ್ ಸೆನ್ಸರ್ಗೆ ಗೊತ್ತಾಗುತ್ತೆ. ಸೊ ಜೊತೆಗೆ ನಮ್ಮ ಹತ್ರ ಇನ್ಸ್ಟ್ರೂಮೆಂಟು ಇದೆ, ಯಾರು ಅದ್ರ ಮುಂದೆ ಹೋಗ್ಬೋದು ಎಲ್ಲ ಈ ಕಡೆ ಬಂದು. ನನ್ನ ಹಿಂದೆ ಒಬ್ಬರು ಸಪೋರ್ಟಿವ್ ಆಗಿದೆ. ಏನಿದೆ ನನಗೇನು ಕಾಣಿಸ್ತಿಲ್ಲ ಇದು. ಲೈಟ್ ಆಫ್ ಮಾಡು, ಇದೇನಕ್ಕೆ ಮಾತಾಡಿ ದಾದಾ, ಮಾತಾಡಿ ಮಾತಾಡಿ ಮಾತಾಡಿ, ಬರಲಿ ಬರಲಿ, ಅವ್ರು ಬರಲಿ ಬರಲಿ, ಅದೇ ಚಮಕ್ ಕೊಡೋದಲ್ಲ ಬರ ಕೇಳಿ. ಏನ್ ರೆಸ್ಪಾನ್ಸ್ ಕೊಡ್ತಾರೆ. ಓಕೆ ನೀವು ಇಲ್ಲಿ ಇದ್ದೀರಂತ ಗೊತ್ತಾಯ್ತು, ಬಟ್ ಕಾಣಿಸ್ಕೋಬೋದಲ್ಲ. ನಮ್ದೊಂದು ರಿಕ್ವೆಸ್ಟ್, ನಾವು ಏನು ಇನ್ಸ್ಟ್ರೂಮೆಂಟ್ ಏನು ಸೆನ್ಸರ್ ಮೋಷನ್ ಅಷ್ಟೇ ಯೂಸ್ ಮಾಡ್ತಿರೋದು. ಬನ್ನಿ ಕಮ್ಯುನಿಕೇಟ್ ಮಾಡ್ಬೋದಲ್ವಾ ನೀವು ನಮ್ಮ ಜೊತೆಗೆ. ನೋಡೋಣ ಇವಾಗ ನೀವು ಸೆನ್ಸರ್ ಮೋಷನ್ ಬಿಟ್ಟು ನೀವು ಹೋಗಿ ನೋಡೋಣ, ದೂರ ಹೋಗಿ ನೋಡೋಣ. ಲೈಟ್ ಆಫ್ ಮಾಡ್ಬಿಟ್ಟು ಹೋಗಿ ನೋಡೋಣ, ಲೈಟ್ ಆಫ್ ಮಾಡ್ಬಿಟ್ಟು ಹೋಗಿ ನೋಡೋಣ. ಅದನ್ನು ಸೆನ್ಸರ್ ಮೋಷನ್ ಆನ್ ಆಗಿ ಕೊಡ್ದು ಆಫ್ ಮಾಡಿ, ನಿಮ್ಗೆ ಟೈಮ್ ಕೊಡ್ತೀವಿ. ಎಸ್ ಬ್ಯೂಟಿಫುಲ್. ಇನ್ನೊಂದು ಇನ್ನೊಂದು ಕೂಡ ಆಫ್ ಮಾಡಿ, ಇನ್ನೊಂದು ಕೂಡ ಆಫ್ ಮಾಡಿ, ಇನ್ನೊಂದು ಕೂಡ ಆಫ್ ಮಾಡಿ, ಒಂದಲ್ಲ ಇನ್ನೊಂದು ಆಫ್ ಮಾಡಿ. ಸೂಪರ್ ಬ್ಯೂಟಿಫುಲ್. ವೇಟ್ ಮಾಡಿದ್ಕು ಸಾಕು, ಇವಾಗ ಆನ್ ಮಾಡಿ, ಇವಾಗ ಆನ್ ಮಾಡಿ, ಇವಾಗ ಆನ್ ಮಾಡಿ. ಏಯ್ ಶಾಬಾಶ್, ಇನ್ನೊಂದು ಲೈಟ್ ಆನ್ ಮಾಡಿ, ಇನ್ನೊಂದು ಲೈಟ್. ಏಯ್ ಬ್ಯೂಟಿಫುಲ್, ಶಾಬಾಶ್. ಓಕೆ ವೆರಿ ನೈಸ್.
ನೀವು ರೆಸ್ಪಾನ್ಸ್ ಮಾಡಿದ್ರೆ ಯಾಕೆ ನಮ್ ಕಣ್ಮುಂದೆ ಕಾಣಿಸ್ಕೋತಿಲ್ಲ ಅಂತ. ಕಣ್ಮುಂದೆ ಬರ್ರೆ, ಕಣ್ಮುಂದೆ ಬನ್ನಿ. ನೀವು ಕ್ಯಾಮ್ರಾ ಮುಂದೆ ಒಂದು ಪೋಸ್ಟ್ ಕೊಟ್ರೆ ನಿಮ್ಗೂ ನಾವು ವರ್ಲ್ಡ್ ಫೇಮಸ್ ಮಾಡ್ತೀವಿ ನೋಡಿ, ಯೋಚನೆ ಮಾಡಿ ಬನ್ನಿ, ಪಬ್ಲಿಸಿಟಿ ಕೊಡ್ತೀವಿ. ಎಲ್ಲಿ ದಾದಾ? ನನಗೆ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಸಿಗ್ನಲ್ ಬೇಕು. ಇವಾಗ ಈ 10 ಗಂಟೆ ಸಿಗ್ನಲ್ ಕೊಟ್ರೆ ನಿಮ್ಮ ವರ್ಲ್ಡ್ ಫೇಮಸ್ ಮಾಡ್ತೀವಿ ನೋಡಿ. ಫ್ರೀ ಪಬ್ಲಿಸಿಟಿ, ಎಲ್ಲ ದುಡ್ಡು ಕೊಟ್ಟು ಪಬ್ಲಿಸಿಟಿ ತಗೊಂತಾರೆ, ನಿಮ್ಗೆ ಫ್ರೀಯಾಗಿ ಮಾಡ್ಕೊಡ್ತೀವಿ ನೋಡಿ. ಆಫ್ ಆಯ್ತು, ಆಫ್ ಆಯ್ತು, ಆಫ್ ಆಯ್ತು, ಆಫ್ ಆಯ್ತು, ಆಫ್ ಆಯ್ತು, ಆಫ್ ಮಾಡಿ. ಇಲ್ಲ ನೋಡಿ, ಇದು ಆಫ್ ಮಾಡಿ, ಇದು ಆನ್ ಮಾಡಿ, ಇದು ಇಲ್ಲ, ಎರಡು ಆನ್ ಮಾಡಿ, ಎರಡು ಆನ್ ಮಾಡಿ, ಅದು ಆನ್ ಮಾಡಿ, ಆನ್ ಮಾಡಿ ನೋಡೋಣ, ಆನ್ ಮಾಡಿ, ಆನ್ ಮಾಡಬಹುದಲ್ಲ, ಮಾಡಿ ಆನ್ ಮಾಡಿ, ಆಫ್ ಮಾಡಿ, ಎರಡು ಆಫ್ ಮಾಡಿ. ಅಯ್ ಶಾಬಾಶ್, ಎರಡು ಒಟ್ಟಿಗೆ ಆನ್ ಮಾಡಬಹುದಲ್ವಾ? ಸರಿ, ಅಲ್ಲಿಗೆ ಬರ್ತಾ ಇದೀನಿ ಇವಾಗ, ನಿಮ್ಮ ಹತ್ರಕ್ಕೇನೆ. ಆನ್ ಮಾಡಿದ್ರಲ್ಲ ಈ ಇನ್ಸ್ಟ್ರೂಮೆಂಟ್ ಒಂದು ಸಿಗ್ನಲ್ ಕೊಡಿ. ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಈ ಇನ್ಸ್ಟ್ರೂಮೆಂಟ್ ನಂಗೆ ಸಿಗ್ನಲ್ ಬೇಕು. ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು? ನೀವು ಅಕಸ್ಮಾತ್ ಇಲ್ಲಿಟ್ಟರೆ ಹೆಲ್ಮೆಟ್ ಹತ್ತಿದ್ದೀರಾ ಆಲ್ರೆಡಿ, ನಮಗೆ ಒಂದು 50% ಮಾತ್ರ ಕನ್ಫರ್ಮೇಷನ್ ಆಗಿದೆ ನೀವು ಇದ್ದೀರಾ ಅಂತ. 100% ಕನ್ಫರ್ಮೇಷನ್ ನಮ್ಗೆ ಇದರಲ್ಲಿ ಸಿಗ್ನಲ್ ಬರೋದು. ನೀವು ಇದ್ರೆ ಕೊಡಿ ಸಿಗ್ನಲ್. ಅಲ್ಲಿ ಲೈಟ್ ಆನ್ ಮಾಡಿ, ಅಲ್ಲಿ ಬಂತು 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 ಬಂತ ಸಿಗ್ನಲ್. ಓಕೆ, ಬಿಟ್ಟು ಬನ್ನಿ, ಇಲ್ಲೇ ಕುತ್ಕೊಂತೀನಿ. ನೀವು ಇರೋ ಹಾಗಿದ್ರೆ, ನೀವು ನನ್ನ ಹತ್ರ ಬಂದಿದ್ದೀರಾ ಅಂದರೆ ನನಗೆ ಯಾರೋ ಸಿಗ್ನಲ್ ಕೊಡಿ. ಬಂದಿದ್ದೀರಾ, ಎಲ್ಲಿದ್ದೀರಾ, ನನ್ನ ಬಲಗಡೆ ಇದ್ದೀರಾ ಎಡಗಡೆ ಇದ್ದೀರಾ? ಬಲಗಡೆ ಇದ್ರೆ ಸಿಗ್ನಲ್ ಕೊಡಿ, ಎಡಗಡೆ ಇದ್ರೆ ಸಿಗ್ನಲ್ ಕೊಡಬೇಡಿ. ನಿಮ್ಮ ಹಿಂದೆ ಸಿಗ್ನಲ್ ಕೊಟ್ಟೆ ನೋಡಿ, ಎಡಗಡೆ ಮತ್ತೆ ಲೈಟ್ ಆನ್ ಮಾಡಿದ. ರೈಟ್ 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 ಆನ್ ಮಾಡಿದ. ನನಗೆ ಇದ್ರೆ ಸಿಗ್ನಲ್ ಕೊಡಿ, ನನಗೆ ಇದ್ರಲ್ಲಿ ಕೊಡಿ. ಓಕೆ ಓಕೆ ಓಕೆ. ನೀವು ಲೇಡಿನ ಇಲ್ಲ ಜೆಂಟ್ಸ? ಕನ್ಫ್ಯೂಷನ್ ಇದೆ ನಮಗೆ, ಲೇಡೀಸ್ ಆ ಜೆಂಟ್ಸ ಅಂತ. ಒಂದ್ಸರಿ ಕನ್ಫರ್ಮೇಶನ್ ಮಾಡಿ. ಲೇಡೀಸ್ ಆಗಿದ್ರೆ ಸಣ್ಣದಾಗ ಕೊಡಿ ಸಿಗ್ನಲ್, ಅಂದ್ರೆ ಸುಮ್ಮನೆ ಬೀಪ್ ಆಗಿ ಬಿಟ್ಬಿಡಿ. ಜೆಂಟ್ಸ್ ಆಗಿದ್ರೆ ಲಾಂಗ್ ಬೀಪ್ ಕೊಡಿ. ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಕೊಡ್ತೀರಾ? ಲೇಡೀಸ್ ಆಗಿದ್ರೆ ಶಾರ್ಟ್ ಬೀಪು, ಜೆಂಟ್ಸ್ ಆಗಿದ್ರೆ ಲಾಂಗ್ ಬೀಪ್ ಕೊಡಿ. ಕೇಳಿಸ್ತಿದ್ಯಾ ನಾನು ಹೇಳ್ತಿರೋದು? ವೇಣು, ಏನು ಫೋಟೋಸ್ ಏನಾದ್ರು ಬಿತ್ತಾ? ಎಷ್ಟು ಬಿದ್ದಿದೆ? ಎರಡರೇ ತೊಗೊಂಬಾ, ತೊಗೊಂಬಾ. ಕ್ಲಿಯರ್ ಕ್ಲಿಯರ್ ಆಗಿದೆ? ಏನು ಅಲ್ಲ, ಕ್ಲಿಯರ್ ಕಾಣ್ತಾ ಇದೆ. ಏನು ತೊಗೊಂಬಾ, ಅದು ಎತ್ತ ಹಾಕ್ಸ್ಕೋದು, ಬಿಸಾಕೋದು ಯಾಕೆ? ಅಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲ. ಬಾಯ್ ತೊಗೊಂಬಾ.
ಆನ್ ಮಾಡಿದ್ರು, ಇದು ಆಫ್ ಮಾಡಿದ್ರು. ನೋಡಿ ಇದು ಆನ್ ಆಯ್ತು, ಪಕ್ಕದಲ್ಲ ಇದ್ದಾರೆ. ನೈಸ್. ಕ್ಯಾಮ್ರಾ ಫಿಕ್ಸ್ ಮಾಡಿ ಹೇಳ್ತೀನಿ. ಎಲ್ಲಿ ಎಲ್ಲಿ ಮಾಡೋಣ? ಇಲ್ಲೆಲ್ಲ ನಮ್ಮ ಮಾಡು, ಜಾಗ್ರತೆ. ಗಾಳಿಗೆ ಬಿದ್ದಿರೋವಾಗ ಗಾಳಿ ಮಣ್ಣೇದು ಬಿಡು. ಶ್ರೀಕಾಂತ್ ಅಲ್ಲ ಅವರು? ಸರ್, ನಿಮ್ಮ ಶ್ರೀಕಾಂತ್ ಅಲ್ಲ. ಹೌದು, ಮಾಡೋಣ. ಕಮ್ಯುನಿಕೇಟ್ ಓಕೆ. ಶ್ರೀಕಾಂತ್ ಅವರು ಹೇಳಿದ ಪ್ರಕಾರ ಇಲ್ಲಿ ನೀವು ಅವರಿಗೆ ಕಾಣಿಸ್ಕೊಂಡಿದ್ದೀರ ಅಂತ ಹೇಳಿದ್ದೀರಾ? ಸಾರಿ, ಅವರು ಹೇಳಿದ್ದಾರೆ ನಮಗೆ. ಸೊ ನಾವು ನೀವು ಕಾಣಿಸ್ಕೊಂಡಿರೋ ಜಾಗಕ್ಕೆ ನಾವು ಬಂದಿದ್ದೀವಿ. ಸೊ ಇಲ್ಲಿ ಬೇಕಿದ್ರೆ ನಮ್ಮ ಮೇಲೆ ನೀವು ಹಾರ್ಮ್ ಮಾಡ್ಬೋದು, ಟಚ್ ಮಾಡ್ಬೋದು, ತಾಕದಿದ್ರೆ ಮುಟ್ಟು ತೋರಿಸ್ಬೋದು ನಮ್ಮನ್ನು. ನೀವು ಇದ್ದೀರಂತ ಕನ್ಫರ್ಮ್ ಆಯ್ತು ನಮಗೆ. ಬಟ್ ನಿಮ್ಮ ಪ್ರೆಸೆನ್ಸ್ ನಮ್ಗೆ ತೋರಿಸಿ. ಇದೇ ಜಾಗದಲ್ಲಿ ನೀವು ಅವ್ರಿಗೆ ಕಾಣಿಸಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ನೋಡೋಣ, ಟಚ್ ಮಾಡಿ ನೋಡೋಣ. ಓಕೆನಾ ದಾದಾ? ಇನ್ಸ್ಟ್ರೂಮೆಂಟ್ ಮುಖಾಂತರ ಕ್ವಶನ್ ಕೇಳ್ತೀನಿ ಅವರಿಗೆ. ಓಕೆ ಓಕೆ. ನೀವು ಶ್ರೀಕಾಂತ್ ಅವ್ರಿಗೆ ಕಾಣಿಸ್ಕೊಂಡಿರೋ ಜಾಗದಲ್ಲೇ ನಾವಿದ್ದೀವಿ. ಸೊ ನನ್ನ ಕ್ವಶನ್ನು, ನಾನು ಇಲ್ಲೇ ಇರ್ತೀನಿ, ಇದೇ ಜಾಗದಲ್ಲಿ ಕೂತ್ಕೋತೀನಿ. ಸೊ ನೀವೇನು ಬೇಕಿರ್ ಮಾಡ್ಬೋದು. ಇಲ್ಲಿ ಕಾಣಿಸ್ಕೊಳಕ್ಕೆ ಇಷ್ಟ ಇದೆಯಾ? ಕಾಣಿಸ್ಕೊಳಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ ಲೈಟ್ ಆನ್ ಮಾಡಬೇಡಿ, ನಮಗೆ ಬೀಪ್ ಸೌಂಡ್ ಕೊಡಬೇಡಿ. ಕಾಣಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಬೀಪ್ ಸೌಂಡ್ ಕೊಡಿ, ಅಥವಾ ಸೆನ್ಸರ್ ಮೋಷನ್ ಇಟ್ಟಿದ್ದೀವಲ್ಲ ಅದನ್ನಾದರೂ ಆನ್ ಮಾಡಿ.
ನಿಮಗೆ ಈ ಹುಲ್ಲಿನ ಇರೋ ಜಾಗಕ್ಕೆ ಬಂದಿರೋದು ನಿಮ್ಗೆ ಇಷ್ಟ ಇದೆಯಾ ಇಷ್ಟ ಇಲ್ವಾ? ಇಷ್ಟ ಇದ್ದರೆ ಬೀಪ್ ಸೌಂಡ್ ಕೊಡಬೇಡಿ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೀಪ್ ಸೌಂಡ್ ಮಾಡಿ. ಇಷ್ಟ ಇಲ್ಲ ಅಂತ ಅರ್ಥ ಆಯಿತು. ನಿಮ್ಗೆ ಇಷ್ಟ ಇಲ್ಲ ಅಂತಲೂ ಹೇಳಿದ್ರೂ ನಾವು ಇಲ್ಲಿ ಎದ್ದೋಗೋಕ್ಕೆ ನಾವು ತಯಾರಿಲ್ಲ. ನಮಗೆ ಇಲ್ಲಿಂದ ಕಂಪ್ಲೇಂಟ್ ಬರೀ ನೀವು ತುಂಬ ತೊಂದರೆ ಮಾಡ್ತಾಯಿದ್ದೀರಾ, ಅವ್ರಿಗೆ ಕಾಣಿಸ್ಕೋತಿದ್ದೀರಾ, ಅವ್ರಿಗೆ ಭಯ ಪಡಿಸ್ತಾ ಇದ್ದೀರಾ ಅಂತ. ಇವತ್ತು ನಾವು ಇಲ್ಲಿದ್ದೀವಿ ನೋಡಿ, ಎಲ್ಲರೂ ಹೋಗಿದ್ದಾರೆ, ನಾವು ಇಷ್ಟೇ ಜನ ಇದ್ದೀವಿ, ನಾವು ವೇಣೋರು ಇನ್ನೊಂದಾದವರು ಮೂರೇ ಜನ ಇದ್ದೀವಿ. ಯಾರಿಗೆ ಬೇಕು ನೀವು ಏನಾದ್ರು ಮಾಡ್ಬೋದು ನೋಡೋಣ, ಭಯ ಬೀಳ್ತೀವಿ ನೋಡೋಣ, ನಿಮ್ಮ ಭಯನ ನಮ್ಮ ಭಯನ. ನಾವು ಇಲ್ಲಿಂದ ಎದ್ದು ಹೋಗೋಕೆ ನಾವು ರೆಡಿ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಬಿಡೋಲ್ಲ, ನಮ್ಗೆ ಕಾಣಿಸ್ಕೋಬೇಕು. ಏನಾದರೂ ಮಾಡಿ, ಎಲ್ಲ ನಿಮ್ಗೇನು ಬೇಕಿದ್ರೆ ಮಾಡ್ಬೋದು. ಇದು ನಿಮ್ಮ ಜಾಗ ಅಲ್ವಾ? ನಿಮ್ಮ ಜಾಗದಲ್ಲಿ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಎಷ್ಟೊತ್ತಾದ್ರೆ ಇವತ್ತು ಎದ್ದೋಗೋ, ಇದಂತೂ ಇಲ್ಲ. ನಮ್ಗೆ ನಿಮ್ಮಿಂದ ಎವಿಡೆನ್ಸ್ ಬೇಕಾಗುತ್ತೆ ಬೇಕು. ದಾದಾ ಗಾಡಿ ನಿಂತೋಯ್ತು ನೋಡಿ, ಎಂಟೈರ್ ಗಾಡಿ ನಿಂತು ನೋಡೋಣ, ರೆಸ್ಪಾನ್ಸ್ ಮಾಡಿ ನೋಡೋಣ. ನಾವು ಎದ್ದೋಗಲ್ಲ, ನಾವು ಎದ್ದೋಗೋಕೆ ನಾವು ರೆಡಿ ಇಲ್ಲ. ನಮ್ಗೆ ಆನ್ಸರ್ ಬೇಕು ನಮಗೆ ನಿಮ್ಮ ಕಡೆಯಿಂದ. ನಾವು ಇನ್ನೂ ಸಮಯ ನಿಮ್ಗೆ ಇನ್ನೂ ನಾನು ನಿಮ್ಗೆ ಒಂದು ನಿಮಿಷ ಸಮಯ ಕೌಶಲ ಕೊಡ್ತೀನಿ, ನಮ್ಗೆ ರೆಸ್ಪಾನ್ಸ್ ಮಾಡಿ. ನಾವು ಇಲ್ಲಿಂದ ಹೋಗೋಕೆ ನಾವು ರೆಡಿ ಇಲ್ಲ. ನಮಗೆ ಈ ಕೇಸ್ ಕ್ಲಿಯರ್ ಮಾಡಿಬಿಟ್ಟೆ ಹೋಗಬೇಕು. ನೀವು ಇದ್ದೀರಾ ಇಲ್ವಾ ಕಣ್ಣು ಮುಂದೆ ಕಾಣಿಸ್ಕೋಬೇಕು ನಮ್ಗೆ, ಅಷ್ಟೇ ನಾವು ನಿಮ್ಮನ್ನ ಕೇಳ್ತಿರೋದು. ನೀವು ಇರೋದು ಇದ್ದೀರಾ ಅದು ಗೊತ್ತಿದೆ, ಬಟ್ ಕಾಣಿಸ್ಕೊಳ್ಳಿ ಕಣ್ಣು ಮುಂದೆ ಧೈರ್ಯ ಇದ್ದರೆ. ಕಾಣಿಸೋದಲ್ಲ ಅಲ್ಲಿ, ಬನ್ನಿ ನೋಡೋಣ. ನಂಗೆ ಇಲ್ಲಿ ಹುಲ್ಲು ಅಡ್ಡ ಇದೆ, ಅಲ್ಲಿ ಲೈಟ್ ಕೊಡಿ. ಇದು ಲೈಟ್ ಹಾಕಿ ಹಿಂದೆ ಕಡೆ, ಅಲ್ಲಿ ಲೈಟ್ ಹಾಕಿ. ಇಲ್ಲಿ ಆ ಜಾಗ ನೋಡಿದ್ದದ, ಆ ಜಾಗ ಬರ್ತೀನಿ ನಾನು ಆ ಕಡೆ. ಇಲ್ಲ ಜಾಗ ಇಲ್ಲ ಇಲ್ಲಿ. ಅಲ್ಲಿ ಹುಲ್ಲಿನ ಹತ್ರ ಬಂದ್ಬಿಟ್ಟು ಹೆಂಗ್ ಗೊತ್ತಾ ಈ ತರ ಸ್ಮೋಕ್? ಒಂದೇ ಸಲ ಹಿಂಗೆ ಹೋದಾಗ ಒಂದೇ ಹೋಗುತ್ತೆ ಗೊತ್ತಾ ಸ್ಮೋಕು? ವೈಟ್ ಟಿಶ್, ಅಲ್ಲಿ ವೈಟ್ ಟಿಶ್ ಅಂತ ಹೇಳಿದ್ರೆ ಈ ಸ್ಕೈ ಬ್ಲೂ ವೈಟ್ ಟಿಶ್ ಮಿಕ್ಸ್ ಆಗಿರುತ್ತೆ ಗೊತ್ತಾ. ನೋಡಿ ನಾನು ಇವಾಗ ಇದೇ ಇವಾಗ ಬೇಕು ಡೈರೆಕ್ಟ್ ಆಗಿ ಇದೇ ಜಾಗ, ಇದೇ ಜಾಗ ಹಿಂಗೆ ಬಂದಿ ನಂಗೆ ಪಾಸ್ ಆಗಿದೆ ಇದೇ ಜಾಗ. ಓಕೆ, ನಾನು ಇಷ್ಟೊಂದ್ರೆ ನಾನು ನಿಮ್ಮ ಹತ್ರ ಕ್ವಶನ್ ಕೇಳಿದೆ, ನಂಗೆ ರೆಸ್ಪಾನ್ಸ್ ಕೊಡಿ. ಕ್ಯಾಮ್ರಾ ಫಿಕ್ಸ್ ಮಾಡೋಣ, ನಂಗೆ ಒಂದು ರೆಸ್ಪಾನ್ಸ್ ಕೊಡ್ರಿ. ನಂಗೇನು ಖುಷಿ ಆಯ್ತು ಅಂತ ಹೇಳಿದ್ರೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರಿ, ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಳ್ಳಿ. ನನ್ನ ಕಣ್ಣಿಗಲ್ಲ, ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಳ್ಳಿ. ನೋಡಿ ಆಯ್ತು, ಎರಡು ನೋಡಿ, ಕ್ಯಾಮ್ರಾಗೂ ಕಾಣಿಸ್ಕೊಳ್ಳಿ ನೋಡೋಣ. ನಮ್ಗೆ ಎವಿಡೆನ್ಸ್ ಬೇಕು, ಎವಿಡೆನ್ಸ್ ಕ್ಯಾಮ್ರಾಲ್ಲಿ ಬೇಕು. ಇಲ್ಲಿ ಯಾರು ನಿಮಗೆ ಸುಮ್ಮನೆ ಇಲ್ಲಿ ಯಾರು ಸುಮ್ಮನೆ ಯಾರು ವೀಡಿಯೋ ಮಾಡಕ್ಕೆ ಬರಲ್ಲ, ನಿಮ್ಮ ಹತ್ರ ಸುಮ್ಮನೆ ತಮಾಷೆ ಮಾಡಕ್ಕೆ ಬರಲ್ಲ. ನಾವು ಕಾಣಿಸ್ಕೊಂಡಿದ್ರೆ ಇಲ್ಲ ಅಂತಲ್ಲ ವೀಡಿಯೋ ನೋಡೋಣ. ಕ್ಯಾಮ್ರಾ ನಿಮಗೋಸ್ಕರ ಇಲ್ಲಿ ಕ್ಯಾಮ್ರಾ ಫಿಟ್ ಮಾಡ್ತೇವೆ, ಕ್ಯಾಮ್ರಾ ತೋರಿಸಿ ಸರ್. ಫಿಟ್ ಮಾಡ್ತಾ ಇದ್ದೇವೆ, ನಮ್ಮ ಕ್ಯಾಮ್ರಾ ಕಾಣಿಸ್ಬೇಕು. ನಾವು ಇದೇ ಜಾಗದಲ್ಲಿ ಬಂದಿದ್ದೀವಿ, ಇವಾಗ ನಾನು ನೋಡಿದ್ದೀನಿ. ಕಮ್ಯುನಿಕೇಟ್ ಮಾಡಿ ನೋಡೋಣ, ನಿಮಗೆ ನಿಮ್ಮ ಕ್ಯಾಮ್ರಲ್ಲಿ ಕಾಣಿಸ್ಕೊಳ್ಳೋಕೆ ಹಣ್ಣು.
ಅದು ನಮ್ಮ ಹಿಂದೆ ಸುತ್ತ ಸುತ್ತಾನೆ ಓಡಾಡ್ತಿದೆ, ಗೊತ್ತಾಗ್ತಾ ಇದೆ ಸೆನ್ಸಿಂಗ್. ಅದನ್ನ ನಿಲ್ಸೋಕ್ ಆಗ್ತಿಲ್ಲ, ನಿಲ್ಸ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕ್ಯಾಮ್ರಾ ಮುಂದೆ ಬರಕ್ ಹೇಳಿದ, ಬರಬೇಕು. ಎರಡು ಸಲ ಕಾಣಿಸ್ಕೊಂಡಿದೆ ಸೊಮ್ಮೆ. ಸರ್ ಹೇಳಿ, ಏನಾಯ್ತು ನಿಮಗೆ? ಸರ್ ಏನಿಲ್ಲ, ನೀವು ಮಾತಾಡ್ಬೇಕಾದ್ರೆ ಇಲ್ಲಿ ನನಗೆ ಗುರುರ್ ಅಂತ ಶಬ್ದ ಬಂದಂಗಾಯ್ತು. ಓಕೆ ಸರ್, ನಾನು ಮತ್ತೆ ನಿಮ್ಗೆ ಬಂದು ಕರೆದೆ, ನಾನು ಇಲ್ಲಿ ಬಂತು ಶಬ್ದ ಸರ್ ಅಂತ. ಈ ಕಡೆ ಈ ಜಾಗ ಅವ್ನು ಕಾಣಿಸ್ಕೊಂಡಿದ್ದು ಅಲ್ಲಿ ಒಳಗಡೆಯಿಂದ ಈ ಕಡೆ ಪಾಸ್ ಆದಂಗೆ. ಅಲ್ಲಿ ಹುಲ್ಲ ನಿಂತ್ಕೊಂಡೆ ಪಕ್ಕದಲ್ಲಿ ಇದೆ ಅಂತ ಹೇಳಿದೆ, ನಾವು ಪಕ್ಕದಲ್ಲ ಕಮ್ಯುನಿಕೇಟ್ ಮಾಡ್ತಿದ್ದಾಗ ಆ ಜಾಗದ ಹೆಂಗೆ ಪಾಸ್ ಆಯ್ತು ಸರ್? ಅದಕ್ಕೆ ನಾವು ಪಾಸ್ ಆಗಿ ಈ ಕಡೆ ಏನಾದರೂ ನಿಮ್ಗೆ ಇಲ್ಲಿ ಬಂತ ಸರ್? ಇಲ್ಲಿ ಬರೋಣ, ಇಲ್ಲಿ ಟ್ರೈ ಮಾಡೋಣ. ನಿಮ್ಗೆ ಅಂತವ್ರು ಹೇಳಿದ ಪ್ರಕಾರ ಇಲ್ಲಿ ಸೌಂಡ್ ಮಾಡಿದ್ದೀರಂತೆ, ಅವ್ರು ಸೌಂಡ್ ಕೇಸ್ ಮಾಡಿದ್ದಾರೆ. ನಾವಿವಾಗ ಇಲ್ಲಿ ಬಂದು ನೀವು ಇಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ, ಆ ಕಡೆ ಈ ಕಡೆ ಓಡಾಡ್ಸೋದಲ್ಲ, ನಮ್ಗೆ ಕಾಣಿಸ್ಕೋಬೇಕು. ಕ್ಯಾಮ್ರಾ ಇದೆ, ಕ್ಯಾಮ್ರಾ ಇರೋದ್ರೆ ನಿಮಗೋಸ್ಕರ. ಆಫ್ ಆಗಿದೆ, ಅಲ್ಲೆಲ್ಲ ಸೌಂಡ್ ಮಾಡೋದು, ಇಲ್ಲೆಲ್ಲ ಸೌಂಡ್ ಮಾಡೋದು, ಎದುರಿಸೋದು, ಅಲ್ಲೆಲ್ಲ ಬಗ್ ನೋಡೋದು, ಇವೆಲ್ಲ ಕಥೆಗಳು ಬೇಡ. ಕಾಣಿಸ್ಕೊಂಡ್ರೆ ನೀವು ಎಸ್ಕೇಪ್ ಆಗಿ ಬಂದ್ರಿ ಗೊತ್ತು, ನಾನು ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಉಳ್ಕೋ ಉಳ್ಕುಳಿಯೋಕ್ಕಾಗಲ್ಲ ಹೇಳ್ತೇನೆ. ಕ್ಲಬ್ ಎಬ್ಬರಿಸ್ಬೇಡ, ಕರೆದ್ವಾ ಬರಬೇಕು, ನಿಂತ್ಕೋಬೇಕು, ಮಾತಾಡಬೇಕು, ಒಯ್ತಾ ಇರಬೇಕು ಅಷ್ಟೇ. ನಾನು ಬೇರೆ ರೀತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಉಳಿಯೋಕ್ಕಾಗಲ್ಲ ಹೇಳ್ತಾ ಇದ್ದೀನಿ. ರನ್ನಿಂಗ್ ರೇಸ್ ಆಡಿಸ್ತಿದ್ರ ಇಲ್ಲಿ? ಕ್ಯಾಮ್ರಾಯಿಂದ ಜರುಗ್ಬಿಟ್ಟಿದ್ದೀನಿ ಬಾ, ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೋ, ಡ್ಯಾನ್ಸ್ ಮಾಡ್ತೀಯ ಮಾಡು, ಕುಣಿತೀಯ ಕುಣಿ, ಜಲಕ್ಕೆ ತೋರಿಸ್ಕೋಬೋದು. ಯಾಕತ್ತಿದ್ರೆ ಬಾ, ಮೀಟ್ರ್ ಇಲ್ಲ ಅಪ್ಪ ಹೋಗ್ಬಿಡ್ತೀವಿ, ಸುಮ್ಮನೆ ಹೋಗಲ್ಲ, ನಿಮ್ಗೆ ಎತ್ತಾಕೊಂಡು ಹೋಗ್ತೀವಿ. ಬಾ ಬಾ ಬಾ, ಕ್ಯಾಮ್ರಾ ಮುಂದೆ ಬಾ ಬಾ ಬಾ, ಇನ್ಸ್ಟ್ರೂಮೆಂಟ್ ಹತ್ರ ಬಾ, ಕಾಣಿಸ್ಕೋಬೇಕು, ಸುಮ್ಮನೆ ಬರೋದಲ್ಲ. ದೋಸ್ತ ನಿನ್ನ ಪವರ್ನ ಬಾ, ಕಾಣಿಸ್ಕೋ ಆದಷ್ಟು. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಒಂದು ಸುಮಾರು 12-1 ಗಂಟೆ ಸ್ಟಾರ್ಟ್ ಮಾಡಿ ಮಾಡಿದ್ದೀವಿ. ಕೆಲವೊಂದು ಫೋಟೋಸ್ ಕ್ಯಾಪ್ಚರ್ ಆಗಿದೆ, ಕೆಲವೊಂದು ಫೋಟೋಸ್ ಸಿಕ್ಕಿದೆ, ಕೆಲವೊಂದು ಸಿಗ್ನಲ್ಸ್ ಬಂದಿದೆ ಇನ್ಸ್ಟ್ರೂಮೆಂಟ್ಸಲ್ಲಿ. ಆ ಇನ್ಸ್ಟ್ರೂಮೆಂಟ್ಸ್ ಸಿಗ್ನಲ್ ಬಂದಿರೋದು ನೀವು ನೋಡಿರ್ಬಹುದು. ನೋಡೋಣ, ಇವಾಗ ಸಿಕ್ಕಿರೋವಂಥ ಫೋಟೇಜಲ್ಲಿ ಏನಾದ್ರು ನಮ್ಗೆ ಎವಿಡೆನ್ಸ್ ಸಿಕ್ತು ಅಂದರೆ ಒಳ್ಳೆಯದು, ಇಲ್ಲ ಅಂದರೂ ಒಳ್ಳೇದು, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಹೋಗಿದ ಕಡೆ ಎಲ್ಲ ನಮಗೆ ಬಿರಿಯಾನಿನೇ ತಿನ್ಬೇಕಂದ್ರೆ ಕಷ್ಟ ಆಗುತ್ತೆ. ಒಂದೊಂದ್ಸರಿ ಮೊಸರನ್ನ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಮ್ಯಾನೇಜ್ ಮಾಡ್ಕೋಬೇಕು. ಈ ಇನ್ವೆಸ್ಟಿಗೇಷನಲ್ಲಿ ಏನು ಸಿಕ್ಕಿದೆ ಅನ್ನೋದನ್ನು ಎವಿಡೆನ್ಸ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ, ನೀವು ನೋಡಿದ್ದೀರಾ. ನೋಡೋಣ, ಇನ್ನು ಮುಂದೆ ಬರುವಂಥ ಇನ್ವೆಸ್ಟಿಗೇಷನ್ಸಲ್ಲಿ, ಮುಂದೆ ಬರುವಂಥ ಹಂಡ್ರೆಡ್ ಪ್ಲೇಸಸ್ಸಲ್ಲಿ ಇದಕ್ಕಿಂತ ಇನ್ನೂ ಒಳ್ಳೆ ಎವಿಡೆನ್ಸ್ಗಳು ಸಿಗುತ್ತೆ ಅನ್ನೋದು ಪ್ರಯತ್ನ ಪಟ್ಟು ಮಾಡ್ತೀನಿ.
ಗೊತ್ತಿಲ್ಲ, ಒಂದು ಕ್ವಶನ್ ಕೇಳಿ ಅವ್ರ ಹತ್ರ, ನಮ್ಮ ಕ್ಯಾಮ್ರಲ್ಲಿ ಬರ್ನ್ ಮಾಡಿದ ಅವರ ಇಲ್ವಾ, ಅದ ಗೋಸ್ಟ್ ಮೀಟರ್ ಎಲ್ಲ ಕೇಳಿ ಆಫ್ ಮಾಡಿದ್ದ ನಮ್ಮ ಕ್ಯಾಮ್ರ, ನಮ್ಮ ದೊಡ್ಡ ಕ್ಯಾಮ್ರ ಬ್ಲರ್ ಮಾಡಿರಲ್ಲ. ಯಾವುದೇ ಇನ್ವೆಸ್ಟಿಗೇಷನ್ ಅಲ್ಲೂ ನಮ್ಮ ಕ್ಯಾಮ್ರ ಅಷ್ಟೊಂದು ಕೈ ಕೊಟ್ಟಿರಲಿಲ್ಲ. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಬ್ಯಾಟ್ರಿನ ನುಂಗಾಕಿರೋದು ನೀವೇ ಅಂತ ನನಗೆ ಗೊತ್ತು, ಅದು ನೀವಾಗಿರ ನಮ್ಮ ಒಂದು ಸಿಗ್ನಲ್ ಕೊಡಿ. ಆಯ್ತು, ನಮ್ಮನ್ನ ಬಿಟ್ಟು ಇಲ್ಲಿ ಬೇರೆ ಯಾರಾದರೂ ಇದ್ದೀರಾ?